ಓಕೆ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಹಾಗಾದರೆ ನಿನ್ನೆ ಕ್ಲಾಸದಲ್ಲಿ ನಾವು ಭಾರತ ದೇಶದಲ್ಲಿ ಹರಿಯುವಂಥ ಈ ಸಿಂಧು ನದಿಯ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೇವೆ ಸ್ನೇಹಿತರೆ ಹಾಗಾದರೆ ಈ ಸಿಂಧು ನದಿ ಎಲ್ಲಿ ಹುಟ್ಟುತ್ತೆ ಎಲ್ಲಿವರೆಗೆ ಹೋಗತ್ತೆ ಇದರ ವಿಶೇಷತೆ ಏನು ಇದರ ಉಪನದಿಗಳು ಯಾವತ್ತ ನಿನ್ನೆ ಕ್ಲಾಸ್ನಲ್ಲಿ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೇವೆ ಸ್ನೇಹಿತರೆ ಇವತ್ತು ನಾವು ಈ ಸಿಂಧು ನದಿಯ ಏನು ವಿಶೇಷತೆ ಇದೆ ಅಂದ್ರೆ ಸಿಂಧು ನದಿಯ ವಿವಾದ ಹೌದಾ ಈಗ ವಿವಾದ ನಾವು ನೋಡಬೇಕಾಗತ್ತೆ ಯಾವುದು ವಿವಾದ ರಿವರ್ ಡಿಸ್ಪ್ಯೂಟ್ ಈಗ ಸಿಂಧು ನದಿಯ ವಿವಾದ ಯಾರ್ಯಾರು ನಡಬಾರಿದೆ ಯಾವ ಯಾವ ದೇಶಗಳ ನಡಬಾರಿದೆ ಸೊ ದೇರ್ ಈಸ್ ಎ ಡಿಸ್ಪ್ಯೂಟ್ ಇನ್ ಬಿಟ್ವೀನ್ ಆಫ್ ದಿ ಸೊ ದಿಸ್ ಇಂಡಸ್ ರಿವರ್ ಇನ್ ಬಿಟ್ವೀನ್ ಆಫ್ ದಿ ಇಂಡಿಯಾ ಇಂಡಿಯಾನ್ ಪಾರ್ಕ್ ಹೌದಾ ಹಾಗಾದರೆ ಈ ವಿವಾದ ಯಾವ ಎರಡು ದೇಶಗಳ ನಡುವೆ ಇದೆ ಅಂದ್ರೆ ಸ್ನೇಹಿತರೆ ಯಾವ ನದಿಯ ಬಗ್ಗೆ ಈ ಸಿಂಧು ನದಿ ಇಲ್ಲದಿಂದ ಜನ್ಮತಾಳಿ ಈ ರೀತಿ ಬರುತ್ತೆ ಅಂತ ನಾವು ನೋಡಿದ್ದೇವೆ ಹೌದಾ ಪಾಕಿಸ್ತಾನ್ ಕಡೆಗೇನು ಬರ್ತಾ ಇದೆ ನೋಡಿ ಇಲ್ಲಿ ಈ ನದಿಯ ವಿವಾದ ಭಾರತ ಮತ್ತು ಪಾಕಿಸ್ತಾನ್ ನಡುವೆ ಇದೆ ಈಗ ಭಾರತ ಮತ್ತು ಪಾಕಿಸ್ತಾನ್ ನಡುವೆ ಇದೆ ಅಂದ್ರೆ ಅಂದ್ರ ಇದನ್ನು ಯಾರು ಬಗೆಹರಿಸ್ತಾರೆ ಯಾವ ರೀತಿ ಬಗೆಹರಿಸ್ತಾರೆ ಅದನ್ನು ಕೂಡ ನಾವು ನೋಡಬೇಕಾಗಿದೆ ನೋಡೋಣ ಈಗ ಸಿಂಧು ನದಿ ಹಾಗಾದ್ರೆ ಈ ನದಿ ಇದರಲ್ಲಿ ಇದರ ಉಪನದಿಗಳು ನಮಗೆ ಐದು ಹಾಗಾದ್ರೆ ಆ ಐದು ಉಪನದಿಗಳು ಏನಿದಾವಲ್ಲ ಸ್ನೇಹಿತರೆ ಅದರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ ಇಲ್ಲಿ ನಾವು ಆರ್ ಈಗ ಸಿಂಧು ನದಿ ಇದೆ ಯಾವ ನದಿ ಸಿಂಧು ಸಿಂಧು ನದಿ ಈ ಸಿಂಧು ನದಿಯ ಉಪನದಿಗಳು ಮತ್ತೆ ಐದು ಸೊ ಆ ಐದು ನದಿಗಳಲ್ಲಿ ಭಾರತಕ್ಕೆ ಯಾವ ನದಿಗಳು ಕೊಡ್ತಾರೆ ಮತ್ತು ಪಾಕಿಸ್ತಾನಕ್ಕೆ ಯಾವ ನದಿಗಳು ಕೊಡ್ತಾರೆ ನೋಡಿ ಸ್ನೇಹಿತರೆ ಸಿಂಧು ನದಿಯ ಐದು ಉಪನದಿಗಳಲ್ಲಿ ಭಾರತಕ್ಕೆ ಭಾರತಕ್ಕೆ ಬರುವಂಥ ನದಿಗಳು ಮತ್ತು ಪಾಕಿಸ್ತಾನಕ್ಕೆ ಹೋಗುವಂಥ ನದಿಗಳು ಪಾಕ್ ಪಾಕ್ ಅಂದ್ರಂದ್ರೆ ಪಾಕಿಸ್ತಾನ ಈಗ ಈ ಸಿಂಧು ನದಿಯ ಉಪನದಿಗಳಿಗೆ ಭಾರತಕ್ಕೆ ಸೇರುವಂಥ ನದಿಗಳು ಯಾವಿದಾವೆ ಅಂದ್ರಂದ್ರ ಸೊ ಬಿಯಾಸ್ 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 ನದಿ ಹೌದಾ ಬಿಯಾಸ್ ಆಮೇಲೆ ರಾವಿ ರಾವಿ ಅದು ಆದ್ಮೇಲೆ ಸತ್ಲಜ್ ಯಾವ ನದಿ ಸತ್ಲಜ್ ನೋಡಿ ಸ್ನೇಹಿತರೆ ಸತ್ಲಜ್ ನದಿ ಭಾರತಕ್ಕೆ ಸೇರುವಂತಹ ನದಿಗಳು ಬಿಯಾಸ್ ರಾವಿ ಮತ್ತು ಸತ್ಲಜ್ ಹಾಗಾದ್ರೆ ಈ ನದಿ ವಿವಾದದಲ್ಲಿ ಸಿಂಧು ನದಿಯ ವಿವಾದ ಸಿಂಧು ನದಿಯ ಏನಿದೆ ಇದು ವಿವಾದ ವಿವಾದದಲ್ಲಿ ನಾವು ನೋಡಿದಾಗ ಸಿಂಧು ನದಿಯ ವಿವಾದ ನಾವು ನೋಡಿದಾಗ ಸ್ನೇಹಿತರೆ ಇಲ್ಲಿ ಭಾರತಕ್ಕೆ ಬಿಯಾಸ್ ರಾವಿ ಮತ್ತು ಸತ್ಲಾಜ್ ನದಿಗಳು ಭಾರತಕ್ಕೆ ಬಂದು ಹಾಗಾದರೆ ಪಾಕಿಸ್ತಾನಕ್ಕೆ ಹೋಗುವಂತ ನದಿಗಳು ನಮಗೆ ಇಲ್ಲಿ ನಮಗೆ ಸಿಂಧು ನದಿ ಪಾಕಿಸ್ತಾನಕ್ಕೆ ಈ ವಿವಾದದ ಮುಖಾಂತರ ಪಾಕಿಸ್ತಾನಕ್ಕೆ ಸೇರತ್ತೆ ನೆಕ್ಸ್ಟು ಝೇಲಂ ನದಿ ಯಾವುದಿದೆ ಜೇಲಂ ಸ್ನೇಹಿತರೆ ಜೇಲಂ ನದಿ ಯಾರಿಗೆ ಹೋಗತ್ತೆ ಪಾಕಿಸ್ತಾನಕ್ಕೆ ಹೋಗತ್ತೆ ನೆಕ್ಸ್ಟ್ ನಮಗೆ ಎಲ್ಲಿದಿಂದ ಚೇನಾಬ್ ಚೇನಾಬ್ ನದಿ ಹೌದಾ ಇಷ್ಟು ಮೂರು ನದಿಗಳು ಯಾರಿಗೆ ಹೋದು ಪಾಕಿಸ್ತಾನ ದೇಶಕ್ಕೆ ಹೋದು ಈ ಮೂರು ನದಿಗಳು ಭಾರತಕ್ಕೆ ಬಂದು ಈಗ ನಿಮ್ಮ ಕ್ವಶನ್ಸ್ ಕೇಳ್ತಾರೆ ಭಾರತಕ್ಕೆ ಈ ನದಿಯ ವಿವಾದದ ಮುಖಾಂತರ ನದಿಯ ವಿವಾದ ಮುಖಾಂತರ ಭಾರತಕ್ಕೆ ಸೇರಿರುವಂಥ ಸಿಂಧು ನದಿಯ ಉಪನದಿಗಳು ಯಾವ ಭಾರತಕ್ಕೆ ಸೇರಿದಾವೆ ಅಂದ್ರೆ ಬಿಯಾಸ್ ರಾವಿ ಮತ್ತು ಸತ್ಲಜ್ ಹಾಗಾದರೆ ಪಾಕಿಸ್ತಾನಕ್ಕೆ ಯಾವ ಸೇರಿದಾವೆ ಅಂದ್ರೆ ಸ್ನೇಹಿತರೆ ಸಿಂಧು ನದಿ ಜೇಲಂ ನದಿ ಮತ್ತು ಚೇನಾಬ್ ನದಿ ಇದು ಪಾಕಿಸ್ತಾನಕ್ಕೆ ಸೇರಿರುವಂಥ ನದಿಗಳು ಈಗ ಇದನ್ನು ಯಾರು ಬಗೆಹರಿಸ್ತಾರೆ ಈ ವಿವಾದವನ್ನು ಬಗೆಹರಿಸೋರು ಆಗಿದ್ದಾರೆ ಅಂದ್ರೆ ವಿ ಕ್ಯಾನ್ ಸೇ ದ್ಯಾಟ್ ಇಲ್ಲಿ ಈ ವಿವಾದ ಬಗೆಹರಿಸುವಂತಹ ವ್ಯಕ್ತಿಗಳು ಯಾವ ದೇಶದಿಂದ ಬರ್ತಾರೆ ನೋಡ್ರಿ ಇಲ್ಲಿ ನಮಗೆ ಇದನ್ನು ಬಗೆಹರಿಸೋರು ಯಾರು ಅಂದ್ರೆ ವರ್ಲ್ಡ್ ಬ್ಯಾಂಕ್ ಪ್ಲೀಸ್ ರಿಮೆಂಬರ್ ವರ್ಲ್ಡ್ ಬ್ಯಾಂಕ್ ಹೌದಾ ಈ ವರ್ಲ್ಡ್ ಬ್ಯಾಂಕ್ ಏನಿದೆ ಅಲ್ಲ ಸ್ನೇಹಿತರೆ ವಿಶ್ವ ಬ್ಯಾಂಕು ಇದು ಎಲ್ಲಿದೆ ಯು ಎಸ್ ಇದೆ ಹೌದಾ ಎಲ್ಲಿದೆ ಇದು ಯು ಎಸ್ ಐ ವರ್ಲ್ಡ್ ಬ್ಯಾಂಕ್ ನಾವು ಎಲ್ಲಿದೆ ಅಂತ ಹೇಳ್ತೇವೆ ಅಂದ್ರಂದ್ರ ಯುಎಸಲ್ ಇದೆ ಈ ಇದೆ ಬ್ಯಾಂಕ್ ಈ ವಿವಾದವನ್ನು ಸಿಂಧು ನದಿಯ ವಿವಾದವನ್ನು ಬಗೆಹರಿಸುತ್ತೆ ಯಾವಾಗ ಅಂದ್ರೆ ಸೆಪ್ಟೆಂಬರ್ ಹೌದಾ ಈ ಸೆಪ್ಟೆಂಬರ್ ಹತ್ತೊಂಬತ್ತು ಹತ್ತೊಂಬತ್ತು ನೂರ ಅರವತ್ತರಂದು ಈ ವಿವಾದವನ್ನು ಬಗೆಹರಿಸುತ್ತೆ ಹತ್ತೊಂಬತ್ತು ಹತ್ತೊಂಬತ್ತು ನೂರ ಅರವತ್ತರಂದು ಈ ವಿವಾದವನ್ನು ಬಗೆಹರಿಸತ್ತೆ ನಿಮ್ಮ ಕ್ವಶನ್ಸ್ ಕೇಳ್ತಾರೆ ಸಿಂಧೂ ನದಿಯ ವಿವಾದವನ್ನು ಬಗೆಹರಿಸಿದ ದೇಶ ಯಾವುದಾದ್ ಕೇಳಿದಾಗ ವಿ ಈಗ ನೋಡಿ ಈ ವಿವೇಸ ಏನ್ ಮಾಡತ್ತೆ ಅಂದ್ರೆ ಅಂದ್ರ ಅಂದ್ರ ಸ್ವಲ್ಪ ಬೇರೆ ಬೇರೆ ದೇಶಗಳ ನಡುವೆ ವಿವಾದ ಹುಟ್ಟಾಕ್ಬಿಡತ್ತೆ ಮತ್ತೆ ಅದನ್ನ ಬಗೆಹರಿಸುವ ರೀತಿಯಲ್ಲಿ ತಾನೇ ದೊಡ್ಡಣ್ಣ ಹೇಳ್ಕೊಳತ್ತೆ ಗೊತ್ತಾಯ್ತಾ ಅದು ಬಗೆಹರಿಸತ್ತೆ ಆಮೇಲೆ ತಾನೇ ಏನಂದ್ರೆ ನಾನೇ ಎಲ್ಲ ಬಗೆಹರಿಸ್ತೀನಿ ನಾನೇ ದೊಡ್ಡವನು ಈ ಜಗತ್ತಿನಲ್ಲಿ ನಂದೇ ಸುಪ್ರೀಂ ಪವರ್ ಇದೆ ಅಂತ ಈ ದೇಶ ಏನು ಮಾಡತ್ತೆ ಅಂದ್ರೆ ಬಿಂಬಿಸಿಕೊಳ್ಳುತ್ತೆ ಸ್ನೇಹಿತರೆ ಯಾವುದು ಇವೆ ಎಸ್ ಎ ಬಟ್ ಏನೇ ಆಗಲಿ ಇದು ನಮಗೆ ಏನಂದ್ರೆ ಅಂದ್ರೆ ಇದನ್ನು ಬಗೆಹರಿಸಿಕೊಡತ್ತೆ ಯಾವುದು ಇವೆ ಎಸ್ ಎ ಸೊ ಅವಾಗ ಈ ಇವೆ ಎಸ್ ಸೆಪ್ಟೆಂಬರ್ ಹತ್ತೊಂಬತ್ತು ಹತ್ತೊಂಬತ್ ನೂರ ಅರವತ್ತರಂದು ಇವೆ ಎಸ್ ಎ ಬಗೆಹರಿಸ್ಕೊಡತ್ತೆ ಅಂದ್ರಂದ್ರೆ ವರ್ಲ್ಡ್ ಬ್ಯಾಂಕ್ ಬಗೆಹರಿಸ್ಕೊಡತ್ತೆ ವರ್ಡ್ ಬ್ಯಾಂಕ್ ಬಗೆಹರಿಸಿಕೊಡುತ್ತೆ ಅಂದ್ರೆ ಬ್ಯಾಂಕೆ ಬಂದು ಅದು ಬಂದು ಅಲ್ಲಿ ಅಲ್ಲಿರುವಂತಹ ಕೆಲವೊಂದು ಅಧಿಕಾರಿಗಳು ಬಂದು ಅದನ್ನು ಬಗೆಹರಿಸ್ತಾರೆ ಹಾಗಾದ್ರೆ ಈ ಬಗೆಹರಿಸಬೇಕಂದ್ರೆ ಅಂದ್ರೆ ಸ್ನೇಹಿತರೆ ಅವರು ಎಲ್ಲಿ ಕೂಡ್ತಾರೆ ಈ ವಿವಾದವನ್ನು ಬಗೆಹರಿಸಬೇಕಂದ್ರ ಅಂದ್ರೆ ಅವರು ಕೂಡುವಂತ ಪ್ಲೇಸ್ ಯಾವ್ದಿದೆ ಅವರು ಪಾಕಿಸ್ತಾನ್ ದೇಶದಲ್ಲಿ ಕೂಡ್ತಾರೆ ಪಾಕ್ ಪಾಕ್ ದೇಶದಲ್ಲಿ ಕೂಡ್ತಾರೆ ಹಾಗಾದ್ರೆ ಪಾಕಿಸ್ತಾನ್ ದೇಶದಲ್ಲಿ ಎಲ್ಲಿ ಕೂಡ್ತಾರೆ ಪಾಕಿಸ್ತಾನ ದೇಶದಲ್ಲಿ ಎಲ್ಲಿ ಕೊಡ್ತಾರೆ ಅಂದ್ರೆ ಕರಾಚಿಯಲ್ಲಿ ಕೂಡ್ತಾರೆ ಕರಾಚಿ ಎಲ್ಲಿ ಕೊಡ್ತಾರೆ ಕರಾಚಿ ಯಾಕೆ ಈ ಕರಾಚಿಯಲ್ಲಿ ಈ ಎಲ್ಲರೂ ಕೂಡಿದರು ಕರಾಚಲಿನೇ ಯಾಕೆ ಕೊಡ್ತಾರೆ ಅಂದ್ರಂದ್ರ ಕರಾಚಿ ನಗರವು ಯಾವ ನದಿಯ ದಡದಲ್ಲಿದೆ ಈ ಸಿಂಧು ನದಿಯ ದಡದಲ್ಲಿ ಇದೆ ಸಿಂಧು ನದಿಯ ದಡದಲ್ಲಿ ಯಾವುದಿದೆ ಅಂದ್ರೆ ಈ ಕರಾಚಿ ನಗರ ಇದೆ ಸ್ನೇಹಿತರೆ ಹಾಗಾಗಿ ಎಲ್ಲರೂ ಪ್ಲೇಸ್ ಚೂಸ್ ಮಾಡ್ಕೊತಾರೆ ಒಂದು ಕಡೆಗೆ ಕೂತು ನಾವು ಇದನ್ನು ಬಗೆಹರಿಸ್ಬೇಕತ್ತ ಪ್ಲೇಸ್ ಚೂಸ್ ಮಾಡಿಕೊಂಡಾಗ ಪಾಕಿಸ್ತಾನದ ಕರಾಚಿಯ ಏನಿದೆ ಅಲ್ಲ ಕರಾಚಿ ನಗರ ಆ ನಗರದಲ್ಲಿ ಕುಂದರ್ತಾರೆ ಕೂತು ಇದನ್ನು ಬಗೆಹರಿಸ್ತಾರೆ ಹಾಗಾದರೆ ಯಾರು ಬಂದರೂ ಬಗೆಹರಿಸಲಿಕ್ಕೆ ವರ್ಲ್ಡ್ ಬ್ಯಾಂಕ್ ಬಂತು ಇವೆ ಸಿಂದ ಈಗ ವರ್ಲ್ಡ್ ಬ್ಯಾಂಕ್ ಬಂತು ಯುವಶದಿಂದ ಹಾಗಾದ್ರೆ ಭಾರತ ದೇಶದಿಂದ ಯಾರು ಹೋದ್ರು ಭಾರತ ದೇಶದಿಂದ ಯಾರು ಹೋಗ್ತಾರೆ ಸಿ ಆರ್ ಭಾರತ ದೇಶದಿಂದ ನಾವು ನೋಡಿದಾಗ ನಮ್ಮ ಭಾರತ ದೇಶ ಯಾವ ದೇಶ ಈಗ ನೋಡಿ ಸ್ನೇಹಿತರೆ ಭಾರತ ದೇಶದಿಂದ ಭಾರತ ದೇಶ ಅಂತೇವೆ ನಾವು ಈ ಭಾರತ ದೇಶದಿಂದ ಯಾರು ಹೋಗ್ತಾರೆ ಅಂದ್ರೆ ಹತ್ತೊಂಬತ್ತು ನೂರ ಅರವತ್ತರ ಸಮಯದಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ ಯಾರಾಗಿದ್ರು ನೆಹರು ಹೌದಾ ಯಾರಾಗಿದ್ರು ನೆಹರು ಈಗ ನೆಹರು ಅವರು ಇದನ್ನ ನಮ್ಮ ಭಾರತ ದೇಶದಿಂದ ನೆಹರು ಅವರು ಹೋಗ್ತಾರೆ ಎಲ್ಲಿಗೆ ಹೋಗ್ತಾರೆ ಕರಾಚಿಗೆ ಹೋಗ್ತಾರೆ ಹಾಗಾದ್ರೆ ಪಾಕಿಸ್ತಾನದಿಂದ ಯಾರು ಇಲ್ಲಿ ಭಾಗವಹಿಸ್ತಾ ಇರ್ತಾರೆ ಪಾಕಿಸ್ತಾನದಿಂದ ಯಾರು ಭಾಗವಹಿಸ್ತಾರೆ ಅಂದ್ರಂದ್ರೆ ಸ್ನೇಹಿತರೆ ಇಲ್ಲಿದಿಂದ ಅಯೂಬ್ ಖಾನ್ ಯಾರು ಅಯೂಬ್ ಪಾಕಿಸ್ತಾನದ ಅಧ್ಯಕ್ಷ ಅಯೂಬ್ ಖಾನ್ ಅಯೂಬ್ ಖಾನ್ ಅವರು ಬಗೆಹರಿಸ್ತಾರೆ ನೋಡ್ರಿ ಅಯೂಬ್ ಖಾನ್ ಅಂದ್ರ ಅಂದ್ರೆ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ ಅವರು ಕೂಡ ಇದನ್ನು ಬಗೆಹರಿಸ್ಕೊಳ್ಳಿಕ್ಕೆ ಮಾಡ್ತಾರೆ ಅಂದ್ರೆ ಪ್ರಯತ್ನ ಮಾಡ್ತಾರೆ ಭಾರತದಿಂದ ಯಾರು ಹೋಗ್ತಾರೆ ನೆಹರು ಪಾಕಿಸ್ತಾನದಿಂದ ಅಯೂಬ್ ಖಾನ್ ಅವರು ಬರ್ತಾರೆ ಸ್ನೇಹಿತರೆ ಎಲ್ಲಿ ಎಲ್ಲರೂ ಕೂಡ ಪಾಕಿಸ್ತಾನದ ಕರಾಚಿಯಲ್ಲಿ ಕೂಡ್ತಾರೆ ಮತ್ತೆ ನಮಗೆ ಇಲ್ಲಿ ನಾವು ನೋಡಿದಾಗ ಯು ಎಸ್ ಎ ಕಡೆಯಿಂದ ವರ್ಲ್ಡ್ ಬ್ಯಾಂಕ್ ಬತ್ತು ಹೌದಾ ಭಾರತದಿಂದ ನೆಹರು ಅವರು ಹೋದರು ಪಾಕಿಸ್ತಾನದಿಂದ ಅಯುಬ್ ಖಾನ್ ಅವರು ಬಂದರು ಎಲ್ಲಿ ಕರಾಚಿ ಕಡೆಗೆ ಹಾಗಾಗಿ ಪಾಕಿಸ್ತಾನದ ಈ ಕರಾಚಿಯಲ್ಲಿ ಏನಂದ್ರಂದ್ರ ಇದನ್ನ ಬಗೆಹರಿಸ್ತಾರೆ ಬಗೆಹರಿಸುವಾಗ ಈ ನದಿಗಳನ್ನು ಹಂಚಿಕೆ ಮಾಡಿಬಿಡ್ತಾರೆ ಬಿಯಾಸ್ ರಾಬಿ ಸತ್ಲಜ್ಗಳು ಸಂಪೂರ್ಣವಾಗಿ ಭಾರತ ದೇಶಕ್ಕೆ ಸಂಬಂಧಪಟ್ಟರೆ ಸಿಂಧು ಜೇಲಾ ಮತ್ತು ಚೇನಾಬ್ ನದಿಗಳು ಅವು ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಿದಾವೆ ಈ ನದಿಗಳಲ್ಲಿ ಏನು ಹರಿಯುವಂಥ ನೀರು ಪಾಕಿಸ್ತಾನ ಮಾತ್ರ ಯುಟಿಲೈಸ್ ಮಾಡ್ಕೋಬೇಕು ಈ ನದಿಗಳಲ್ಲಿ ಹರಿಯುವಂತಹ ನೀರನ್ನು ಭಾರತ ದೇಶ ಮಾತ್ರ ಅದನ್ನು ಉಪಯೋಗಿಸಿಕೊಳ್ಳಬೇಕು ಅತ್ತ ಏನಂದ್ರಂದ್ರೆ ಅದು ಒಂದು ನಿಯಮ ಆಗತ್ತೆ ನಿಮಗೆ ಇಲ್ಲಿ ಕ್ವಶನ್ಸ್ ಏನ್ ಕೇಳ್ತಾರೆ ಅಂದ್ರೆ ಜಸ್ಟ್ ಯು ಶುಡ್ ರಿಮೆಂಬರ್ ಹಿಯರ್ ದಿಸ್ ಮಚ್ ಓನ್ಲಿ ಏನು ನೀವು ಇಲ್ಲಿ ನೆನಪಿಟ್ಕೋಬೇಕಾಗಿದೆ ಅಂದ್ರೆ ಸ್ನೇಹಿತರೆ ಸಿಂಧೂ ನದಿಯ ವಿವಾದ ಬಂದಾಗ ಹೌದಾ ಈ ಸಿಂಧೂ ನದಿಯ ವಿವಾದ ಬಂದಾಗ ನಾವು ಏನ್ ನೆನ್ಪಿಟ್ಕೋಬೇಕಂದ್ರೆ ವಿ ವಾಂಟ್ ಟು ರಿಮೆಂಬರ್ ಹಿಯರ್ ಸೊ ಇದು ಭಾರತ ಮತ್ತು ಪಾಕ್ ನಡುವೆ ಇದು ವಿವಾದ ಇದೆ ನಂತರ ಏನಾಗತ್ತೆ ಅಂದ್ರೆ ಅಂದ್ರೆ ಸೊ ಈ ಇಲ್ಲಿಂದ ಯುವಸ್ಯದ ವರ್ಲ್ಡ್ ಬ್ಯಾಂಕ್ ಬಂದು ಇದನ್ನು ಬಗೆಹರಿಸತ್ತೆ ಎಷ್ಟರಲ್ಲಿ ಬಂದು ಬಗೆಹರಿಸುತ್ತೆ ಇದು ಯುವಶ್ಯದ ವರ್ಲ್ಡ್ ಬ್ಯಾಂಕ್ ಸೆಪ್ಟೆಂಬರ್ ಹತ್ತೊಂಬತ್ತು ಹತ್ತೊಂಬತ್ ನೂರ ಅರವತ್ತರಂದು ಆವಾಗ ಪಾಕ್ದಿಂದ ಸಿ ಆರ್ ಪಾಕಿಸ್ತಾನದಿಂದ ಅಯೂಬ್ ಖಾನ್ ಅವರು ಬರ್ತಾರೆ ನೆಕ್ಸ್ಟ್ ಭಾರತದಿಂದ ನೆಹರು ಅವರು ಬರ್ತಾರೆ ಸೊ ಎಲ್ಲಿ ಕೂಡ್ತಾರೆ ಅಂದ್ರೆ ಪಾಕಿಸ್ತಾನದ ಕರಾಚಿಯಲ್ಲಿ ಇದನ್ನು ಬಗೆಹರಿಸ್ತಾರೆ ಹೌದಾ ಇಷ್ಟು ಇದು ಏನಾಗಿದೆ ಅಂದ್ರೆ ಅಂದರೆ ನಿಮಗೆ ಸಿಂಧು ನದಿಯ ವಿವಾದ ಯಾವ ನದಿಯ ವಿವಾದ ಸಿಂಧು ನದಿಯ ವಿವಾದ ಸ್ನೇಹಿತರೆ ಇದು ಕ್ವಶನ್ಸು ಭಾಳ ಸತ್ಯ ಕ್ವಶನ್ಸ್ ಕೇಳ್ತಾರೆ ಕೆ ಎಸ್ ಪ್ರಿಲಿಯಮ್ಸ್ ಹಲವಾರು ಸತಿ ಇದು ಕ್ವಶನ್ಸ್ ಆಗಿದೆ ಅದಕ್ಕೆ ಇದನ್ನು ನೀವು ಏನು ಮಾಡಬೇಕಾಗಿದೆ ಅಂದ್ರೆ ಅಂದ್ರೆ ನೆನ್ಪಿಟ್ಕೋಬೇಕಾಗಿದೆ ನೆನ್ಪಿಟ್ಕೊಳ್ಳಿ ಇದು ಇಂಪಾರ್ಟೆಂಟ್ ಆಗತ್ತೆ ಹೌದಾ ಸೊ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ನಾವು ಇದು ಸಿಂಧು ನದಿ ಆಯಿತು ನೆಕ್ಸ್ಟು ಸ್ನೇಹಿತರೆ ಈ ಸಿಂಧು ನದಿ ಏನಿದೆ ಅಲ್ಲ ಈ ನದಿಗೆ ಕೆಲವೊಂದು ನದಿಗಳು ಏನಂದ್ರ ಅಂದ್ರ ನಾವು ನೋಡಿದಾಗ ಕೆಲವೊಂದು ನದಿಗಳು ಬಂದು ಇದಕ್ಕೆ ಏನಂದ್ರ ಅಂದ್ರಂದ್ರ ಉತ್ತರದಿಂದ ಈ ಕಡೆಯಿಂದ ಕೆಲವೊಂದು ಉಪ ನದಿಗಳು ಬಂದು ಕೂಡ್ತಾವೆ ಉತ್ತರದಿಂದ ಪ್ಲೀಸ್ ರಿಮೆಂಬರ್ ದಾಟ್ ಉತ್ತರ ಕಡೆಯಿಂದ ಕೆಲವೊಂದು ಸಿಂಧು ನದಿಗಳು ಬಂದು ಕೂಡ್ತಾವೆ ಈಗ ನಾವು ಇದಕ್ಕೆ ಬಾರ್ಡರ್ ಹಾಕೊಳ್ಳೋಣ ಈ ಮ್ಯಾಪಿಗೆ ಈ ರೀತಿ ಯಾಕಂದ್ರ ಅಂದ್ರ ಒಂದ್ಸಪ್ ಕ್ಲಾರಿಟಿ ಇಲ್ಲಲ್ಲ ಅದಕ್ಕೆ ಇದನ್ನ ನೀವು ಕ್ಲಾರಿಟಿ ಮುಖಾಂತರ ಒಂದ್ಸಪ್ ನೋಡ್ಬೇಕಾಗತ್ತೆ ಈಗ ನೋಡಿ ಸೊ ಇಲ್ಲಿ ನಾವು ಇದು ನಮಗೆ ಭಾರತ ದೇಶ ಇದೆ ಸ್ನೇಹಿತರೆ ಹಾಗಾದ್ರೆ ಈಗ ನಾವು ಒಂದು ಸ್ವಲ್ಪ ಇದಕ್ಕೆ ಏನು ಹಾಕ್ಕೊಂಡಿದ್ದೇವೆ ಅಂದ್ರೆ ಅಂದರೆ ಬಾರ್ಡರ್ ಹಾಕೊಂಡಿದ್ದೇವೆ ಈಗ ಈ ಕಡೆಯಿಂದ ಕೆಲವೊಂದು ನದಿಗಳು ಬರ್ತಿರ್ತಾವೆ ಉತ್ತರದಿಂದ ಉಪನದಿಗಳು ಯಾವ ಕಡೆಯಿಂದ ಸಿಂಧು ನದಿಯ ಉಪನದಿಗಳು ಉತ್ತರದಿಂದ ಈಗ ಉತ್ತರದಿಂದ ಉತ್ತರದಿಂದ ಉಪನದಿಗಳು ಈ ಕಡೆಯಿಂದ ಏನು ಉಪನದಿಗಳು ಬರ್ತಾವಲ್ಲ ಸ್ನೇಹಿತರೆ ಅವೆಲ್ಲ ಹಿಮ ನದಿಗಳು ಯಾವ ನದಿಗಳು ಹಿಮ ಹಿಮ ನದಿಗಳು ಹಾಗಾದ್ರೆ ಆ ಹಿಮ ನದಿಗಳು ಏನಾಗಿರ್ತಾವಂದ್ರೆ ಹಿಮ ಕರಿಗಿ ಆ ನದಿಗಳು ಬರ್ತಿರ್ತಾವೆ ಸ್ನೇಹಿತರೆ ಹಾಗಾಗಿ ಆ ಹಿಮ ನದಿಗಳನ್ನು ನಾವು ಕೂಡ ನೆನ್ಪಿಟ್ಕೋಬೇಕಾಗತ್ತೆ ಈಗ ಇಲ್ಲಿ ಬರುವಂತ ಹಿಮ ನದಿಗಳನ್ನು ನಾವು ನೋಡಿದಾಗ ನಂಬರ್ ಒನ್ ನೀವಿಲ್ಲಿ ಡಿಸ್ಕಷನ್ ನಾವು ಮಾಡ್ಕೋಬೇಕಾಗತ್ತೆ ನಂಬರ್ ಒನ್ ನಾವು ನೀವು ಕೂಡಿ ಡಿಸ್ಕಷನ್ ಮಾಡಬೇಕಾಗತ್ತೆ ಹಿಮ ನದಿಗಳಲ್ಲಿ ನಂಬರ್ ಒನ್ ಯಾವ್ದು ಬರುತ್ತೆ ಅಂದ್ರೆ ಜಸ್ಕರ್ ಹಿಮ ನದಿ ಯಾವುದು ಜಸ್ಕರ್ ನೆನ್ಪಿಟ್ಟು ಜಸ್ಕರ್ ಜಸ್ಕರ್ ಹಿಮ ನದಿ ಮೈನರ್ ರಿವರ್ ಹಿಮ ನದಿ ಅಂತ ಕರಿತೇವೆ ಸ್ನೇಹಿತರೆ ಜಸ್ಕರ್ ಹಾಗಾದ್ರೆ ಈ ಜಸ್ಕರ್ ಹಿಮ ನದಿ ಏನಿದೆ ಅಲ್ಲ ಇದನ್ನ ನಾವು ನೋಡಿದಾಗ ಈ ಜಸ್ಕರ್ ಹಿಮ ನದಿ ನಮಗೆ ಈ ಸಿಯಾಚಿನ್ ಪ್ರದೇಶ ಕಡೆಯಿಂದ ಯಾವ ಪ್ರದೇಶ ಕಡೆಯಿಂದ ಸಿಯಾಚಿನ್ ಪ್ರದೇಶ ಕಡೆಯಿಂದ ಈ ರೀತಿ ಬರುತ್ತೆ ಇಲ್ಲಿ ನಮಗೆ ಸಿಯಾಚಿನ್ ಸಿಯಾಚಿನ್ ಪ್ರದೇಶ ಇದೆ ಹಿಮ ಕರೆಗೆ ಈ ಕಡೆಗೆ ಈ ನದಿ ಬರುತ್ತೆ ಈ ರೀತಿ ಹೌದಾ ಬಂದು ಯಾವ ನದಿಗೆ ಕೂಡತೆ ಸಿಂಧು ನದಿಗೆ ಕೂಡತೆ ಯಾವುದು ಜಸ್ಕರ್ ಹಿಮ ನದಿ ಈಗ ಈ ಜಸ್ಕರ್ ಹಿಮ ನದಿ ಏನಿದೆ ಅಲ್ಲ ಸ್ನೇಹಿತರೆ ಈ ರೀತಿ ಬರುವುದರಿಂದ ಇಲ್ಲಿ ನಾವು ಏನು ಅಬ್ಸರ್ವೇಷನ್ ಮಾಡಬೇಕಾಗಿದೆ ಅಂದ್ರೆ ಅಂದರೆ ಈ ಜಸ್ಕರ್ ಹಿಮ ನದಿ ಚಳಿಗಾಲದ ಸಮಯದಲ್ಲಿ ಇದು ಏನಾಗತ್ತೆ ಅಂದ್ರ ಹೆಪ್ ಹೌದಾ ಯಾವ ಸಮಯದಲ್ಲಿ ಚಳಿಗಾಲದ ಸಮಯದಲ್ಲಿ ಈ ಜಸ್ಕರ್ ಹಿಮ ನದಿಯು ಏನಾಗತ್ತೆ ಅಂದ್ರ ಫ್ರೋಸನ್ ಆಗತ್ತೆ ಅಥವಾ ಹೆಪ್ಪು ಗಟ್ಟುತ್ತದೆ ಅಂತ ಕರಿತೇವೆ ಈಗ ಚಳಿಗಾಲ ಆಗ ನದಿಯ ಉಪ ನದಿ ಇದು ನಮಗೆ ಲಡಾಖ್ ಲಡಾಖ್ ದಲ್ಲಿ ಕಂಡು ಬರುತ್ತೆ ಲಡಾಖ್ ನೆಕ್ಸ್ಟ್ ಈ ಲಡಾಖ್ ಕಡೆಯಿಂದ ಇನ್ನೊಂದು ನದಿ ಬರುತ್ತೆ ಯಾವ ಕಡೆಯಿಂದ ಅಂದ್ರೆ ಸ್ನೇಹಿತರೆ ಈ ಲಡಾಖ್ ಈ ಕಡೆಯಿಂದ ಒಂದು ನದಿ ಬರುತ್ತೆ ನಮಗೆ ಯಾವುದಿದೆ ಅಂದ್ರೆ ನುಬ್ರಾ ಯಾವುದಿದೆ ನುಬ್ರಾ ನುಬ್ರಾ ನದಿ ಇದು ಯಾವ ಕಡೆಯಿಂದ ಬತ್ತು ನಮಗೆ ಲಡಾಖ್ ಕಡೆಯಿಂದ ಬತ್ತು ಯಾವುದು ನುಬ್ರಾ ನದಿ ಯಾವ ನದಿ ಕೂಡ್ತು ಸಿಂಧು ನದಿ ಹಾಗಾಗಿ ನೀವು ಇಲ್ಲಿ ಇಷ್ಟೇ ನೆನ್ಪಿಟ್ಕೋರಿ ಉತ್ತರದಿಂದ ಕೆಲವೊಂದು ಹಿಮ ನದಿಗಳು ಯಾವಿದಾವೆ ಜಸ್ಕರ್ ಹಿಮ ನದಿ ಈಗ ನೋಡ್ರಿ ಜಸ್ಕರ್ ಹಿಮ ನದಿ ಆಮೇಲೆ ನೆಕ್ಸ್ಟ್ ಇದು ಎರಡನೇದು ನಮಗೆ ಯಾವ ನದಿ ಹೇಳಿದೆ ನಿಮಗೆ ಎರಡನೇದು ನಾನು ಇಲ್ಲಿ ಶೋಕ್ ಹಿಮ ನದಿ ಮೂರನೇದು ನುಬ್ರಾ ಹಿಮ ನದಿ ಇವು ಯಾವ ಕಡೆಯಿಂದ ಅಂದರೆ ಉತ್ತರ ಕಡೆಯಿಂದ ಬಂದು ಸೇರುವಂಥ ನದಿಗಳು ಸ್ನೇಹಿತರೆ ಯು ಶುಡ್ ರಿಮೆಂಬರ್ ಇಷ್ಟೆಲ್ಲ ಯಾವ ನದಿಯ ವ್ಯವಸ್ಥೆ ಆಗಿತ್ತಂದರೆ ಸಿಂಧು ನದಿಯ ವ್ಯವಸ್ಥೆ ಆಗಿತ್ತು ಈ ಸಿಂಧು ನದಿಯ ಸೊ ಏನು ಇವು ಕೂಡ ಉಪನದಿಗಳು ಇವು ಹಿಮ ಕರಗಿ ಬರುವಂತ ಉಪನದಿಗಳು ಇದರದೇನು ವಿವಾದ ಇಲ್ಲ ಬಟ್ ಆದರೆ ಆ ಐದು ಉಪನದಿಗಳು ಏನಿದ್ದುಲ್ಲ ಸೊ ರಾವಿ ಬಿಯಾ ಸತ್ಲಸ್ ಜೇಲಂ ಚೇನಾಪ್ ಆ ನದಿಗಳದ್ದು ವಿವಾದ ಇದೆ ಭಾರತ ಮತ್ತು ಪಾಕ್ ನಡುವೆ ಈ ನದಿಗಳನ್ನು ನೀವು ನೆನ್ಪಿಟ್ಕೊಳ್ಳಿ ಇಷ್ಟೆಲ್ಲ ಇದು ಎದರ್ ಸಿಸ್ಟಮ್ ಆಗಿತ್ತಂದರೆ ನಮಗೆ ಸೊ ಸಿಂಧು ನದಿಯ ಒಂದು ವ್ಯವಸ್ಥೆ ಆಗಿತ್ತು ನಂತರ ನಾವು ನೆಕ್ಸ್ಟ್ ಮುಂದೆ ಹೋಗಬೇಕಾಗತ್ತೆ ಮುಂದಿನ ನದಿಯನ್ನು ನಾವು ನೋಡೋಣ ಸ್ನೇಹಿತರೆ ನೆಕ್ಸ್ಟ್ ಯಾವ ನದಿಗೆ ಹೋಗೋಣ ಗಂಗಾ ನದಿಗೆ ಹೋಗೋಣ ಯಾವ ನದಿಗೆ ಹೋಗೋಣ ಗಂಗಾ ನದಿ ನೋಡೋಣ ನಾವು ಸೊ ಯಾವ ನದಿ ನೋಡಬೇಕಾಗಿದೆ ಗಂಗಾ ಸೊ ಗಂಗಾ ರಿವರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಹೌದಾ ಗಂಗಾ ನದಿ ಅಂತ ಕರಿತೇವೆ ಯಾವ ನದಿ ಗಂಗಾ ರಿವರ್ ಗಂಗಾ ಮಾತಾತ್ ಕರಿತೇವೆ ಅಥವಾ ಗಂಗಾ ನದಿ ಅಂತ ಕರಿತೇವೆ ಈಗ ನೋಡಿ ಸ್ನೇಹಿತರೆ ಗಂಗಾ ಗಂಗಾ ನದಿ ಹೌದಾ ಈಗ ಈ ಗಂಗಾ ನದಿಯನ್ನು ನಾವು ನೋಡಿದಾಗ ಇದರದ ಏನು ವಿಶೇಷತೆ ಇದೆ ಯಾವ ರೀತಿ ಈ ನದಿ ಇದೆ ಇದನ್ನು ನಾವು ಡಿಸ್ಕಶನ್ ಮಾಡಬೇಕಾಗತ್ತೆ ಸ್ನೇಹಿತರೆ ಯು ವಿಲ್ ಗೆಟ್ ದ್ಯಾಟ್ ಒನ್ ಕ್ವಶನ್ ಫ್ರಮ್ ದಿಸ್ ರಿವರ್ ಆಲ್ಸೋ ಈಗ ನನ್ನ ಕ್ಲಾಸ್ ಮುಗದ ಮೇಲೆ ನೀವು ಕ್ವಶನ್ ಪೇಪರ್ ಅನ್ನು ಏನ್ ಮಾಡ್ಬೇಕಂದ್ರ ಅಂದ್ರೆ ಮಾಡಬೇಕು ಯಾವ್ಯಾವ ಕ್ವಶನ್ ಪೇಪರ್ದಲ್ಲಿ ಇವ್ರು ಸರ್ ಮಾಡ್ತಾ ಇರುವಂಥ ಕ್ವಶನ್ಸ್ ಯಾವ ರೀತಿ ಬಂದಿರಬಹುದು ನಾಳೆನೂ ಕೂಡ ಯಾವ ರೀತಿ ಬರಬಹುದು ಅದ್ರ ಬಗ್ಗೆ ಒಂದು ಸ್ವಲ್ಪ ಆಲೋಚನೆ ಮಾಡಬೇಕು ನಾನು ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ನೋಡಿದೆ ಯೂಟ್ಯೂಬ್ದಲ್ಲಿ ಭಾಳಷ್ಟು ಜನ ಕಮೆಂಟ್ ಮಾಡಿದರು ಸರ್ ನೀವು ಚೆನ್ನಾಗಿಯೇ ಪಾಠ ಮಾಡ್ತಾ ಇದ್ದೀರಿ ಯಾರ ಬಗ್ಗೆಯೂ ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಒಂದು ಎರಡು ಪರ್ಸೆಂಟೇಜ್ ಜನ ಇದ್ದೇ ಇರ್ತಾರೆ ಅಂತ ಹೇಳಿದರು ಹೌದಾ ಸೊ ಆ ಎರಡು ಪರ್ಸೆಂಟ್ ದಯವಿಟ್ಟು

ಯಾಕಂದ್ರೆ ನನಗೆ ಅಂಥ ಪರ್ಸೆಂಟೇಜ್ ಜನಗಳು ಇಂಪಾರ್ಟೆಂಟ್ ಆಗಂಗಿಲ್ಲ ಫಾರ್ ಮೀ ನೈಂಟಿ ನೈನ್ ಪರ್ಸೆಂಟೇಜ್ ಲೈಕ್ ಯು ಪೀಪಲ್ ಹಂಗರ್ ಪೀಪಲ್ ಐ ಹಾವ್ ಇಂಪಾರ್ಟೆಂಟ್ ಗೋಟ್ ದಿ ಪಾಯಿಂಟ್ ಸೊ ನಾನು ಯಾವಾಗಲೂ ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂದರೆ ಅಂದ್ರೆ ಅಂದ್ರೆ ಸೊ ನಮಗೆ ಈ ಗಂಗಾ ನದಿಯನ್ನು ನಾವು ನೋಡಿದಾಗ ಇದರಿಂದ ಕೂಡ ನಾವು ಒಂದು ಕ್ವಶನ್ಸ್ ತಗೋತೇವೆ ಸ್ನೇಹಿತರೆ ಎಷ್ಟು ಒಂದು ಕ್ವಶನ್ಸ್ ಇದು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟೇಜ್ ಇಲ್ಲಿ ಒಂದು ಕ್ವಶನ್ಸ್ ಬರುತ್ತೆ ಈಗ ಹಾಗಾದ್ರೆ ಈ ಗಂಗಾ ನದಿಯ ವಿಶೇಷತೆ ಏನಿದೆ ಸ್ನೇಹಿತರೆ ಗಂಗಾ ನದಿಯ ವಿಶೇಷತೆ ನಾವು ನೋಡಿದಾಗ ಇದನ್ನ ನಾವು ರಾಷ್ಟ್ರೀಯ ನದಿಯತ್ ಕರಿತೇವೆ ಏನಂತ ಕರಿತೇವೆ ರಾಷ್ಟ್ರೀಯ ನದಿ ಅಂತ ಕರಿತೇವೆ ದಿಸ್ ಇಸ್ ದ ನ್ಯಾಷನಲ್ ರಿವರ್ ಗಂಗಾ ನದಿಗೆ ನಾವು ಏನತ್ ಕರಿತೇವೆ ನ್ಯಾಷನಲ್ ಪ್ಲೀಸ್ ರಿಮೆಂಬರ್ ದಾಟ್ ಸೊ ನ್ಯಾಷನಲ್ ನದಿ ಅಂತ ಕರಿತೇವೆ ಯಾವ ನದಿ ಇದು ನಮಗೆ ನ್ಯಾಷನಲ್ ರಿವರ್ ಅಂತ ಕರಿತೇವೆ ಹಾಗಾದ್ರೆ ಈಗ ನೋಡಿ ನ್ಯಾಷನಲ್ ರಿವರ್ಸ್ ಅಂದಾಗ ನ್ಯಾಷನಲ್ ರಿವರ್ಸ್ ಅಂದಾಗ ಇದು ಭಾರತ ದೇಶದ ನದಿಯಾಗಿರುತ್ತೆ ಸ್ನೇಹಿತರೆ ಯಾವುದೋ ಭಾರತ ದೇಶದ ನದಿಯಾಗಿರುತ್ತೆ ಹಾಗಾದ್ರೆ ನಮ್ಮ ಕ್ವಶನ್ಸ್ ಕೇಳ್ತಾರೆ ಯಾವ ನದಿಯು ಭಾರತ ದೇಶದ ನದಿಯಾಗಿದೆ ಅಂತ ಕೇಳಿದಾಗ ನಾವು ಏನಂತ ಹೇಳಬೇಕಾಗತ್ತೆ ಅಂದ್ರೆ ಈ ಗಂಗಾ ನದಿಯಾಗಿದೆ ಅಂತ ಹೇಳಬೇಕಾಗತ್ತೆ ಯಾವ ನದಿ ಗಂಗಾ ನದಿಯನ್ನು ನಾವು ಹೇಳಬೇಕಾಗತ್ತೆ ಸೊ ಸಿ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್ ನಾವು ಸಮ್ ಟೆಕ್ನಿಕಲ್ ಏರರ್ ಆರ್ ಹಿಯರ್ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಸರಿ ಮಾಡ್ತಾ ಇದ್ದಾರೆ ಮತ್ತೆ ನಾವು ನೋಡೋಣ ಓಕೆ ಆಯ್ತೇನ್ರಿ ಯಾಕಂದ್ರೆ ಇಲ್ಲಿ ಬಹಳಷ್ಟು ಹೆಲ್ಪ್ ಮಾಡೋರು ಇರ್ತಾರೆ ಟೆಕ್ನಿಷಿಯನ್ ಇರ್ತಾರೆ ಎಲ್ಲಾರು ಸೊ ಅವರು ಕೂಡ ಯಾವಾಗಲೂ ನಮಗೆ ಸಪೋರ್ಟಿವ್ ಆಗಿರ್ತಾರೆ ಸ್ನೇಹಿತರೆ ನಾವು ನಿಮಗೆ ಪರದೆ ಮುಂದೆ ನಾವು ಕಾಣಬಹುದು ಸೊ ಕಾಣದಂತಹ ಕೆಲವೊಂದು ಕೈಗಳು ಎಷ್ಟೋ ಕಣ್ ಹೆಲ್ಪ್ ಮಾಡ್ತಾ ಇರ್ತವೆ ಇಲ್ಲಿ ಅವರಿಗೂ ಕೂಡ ನಾವು ಭಾಳಷ್ಟು ಆಭಾರಿಯಾಗಿ ಇರಬೇಕಾಗತ್ತೆ ಸೊ ಬಿಕಾಸ್ ಆಫ್ ದೇಮ್ ವಿ ಆರ್ ಸ್ಟ್ಯಾಂಡಿಂಗ್ ಹಿಯರ್ ಅದರ್ವೈಸ್ ವಿ ಕಾಂಟ್ ಸ್ಟ್ಯಾಂಡ್ ಹಿಯರ್ ಹೌದಾ ಸೊ ಆ ರೀತಿ ಇರುತ್ತೆ ಈಗ ಇಲ್ಲಿ ನಾವು ನೋಡಿದಾಗ ಈ ಗಂಗಾ ನದಿಗೆ ನಾವು ಏನಂತ ಕರೆದೇವೆ ಸ್ನೇಹಿತರೆ ಈ ಗಂಗಾ ನದಿಗೆ ನಾವು ಸೊ ನ್ಯಾಷನಲ್ ರಿವರ್ ಅಂತ ಕರೆದೇವೆ ಹೌದಾ ರಾಷ್ಟ್ರೀಯ ನದಿ ಅಂತ ಕರಿತೇವೆ ಈಗ ಈ ರಾಷ್ಟ್ರೀಯ ನದಿ ಗಂಗಾ ನದಿ ಏನಿದೆ ಅಲ್ಲ ಇದಕ್ಕೆ ನಾವು ರಾಷ್ಟ್ರೀಯ ನದಿಯಾಕೆ ಕರಿತೇವೆ ಅಂದ್ರೆ ಅಂದ್ರ ಸ್ನೇಹಿತರೆ ಭಾರತ ದೇಶದಲ್ಲಿನೇ ಅತಿ ಉದ್ದವಾಗಿ ಹರಿಯುವ ಏಕೈಕ ನದಿ ಅಂದ್ರೆ ಯಾವ ನದಿ ಅದು ಗಂಗಾ ನದಿ ಹೌದಾ ಈ ನದಿಯು ಭಾರತ ದೇಶದಲ್ಲಿ ಎರಡು ಸಾವಿರದ ನಾಲ್ಕು ನೂರ ಅರವತ್ತೈದು ಕಿಲೋಮೀಟರ್ ಉದ್ದ ಹರಿಯತ್ತೆ ಅಂದ್ರ ಒಟ್ಟಾರೆ ಈ ನದಿಯ ಉದ್ದ ಈ ನದಿ ಎಷ್ಟು ಉದ್ದ ಹರಿಯುತ್ತೆ ಇದು ಒಟ್ಟಾರೆ ಈ ನದಿಯ ಉದ್ದ ಎಷ್ಟಾಗಿದೆ ಅಂದ್ರೆ ಗಂಗಾ ನದಿಯ ಒಟ್ಟಾರೆ ಉದ್ದ ಇದನ್ನು ನೋಡಿದಾಗ ಎರಡು ಸಾವಿರದ ನಾಲ್ಕನೂರ ಅರವತ್ತೈದು ಕಿಲೋಮೀಟರ್ ಸೊ ಈಗ ಈ ಅಂಕಿ ಸಂಖ್ಯೆಗಳು ಕೆಲವೊಂದು ಬುಕ್ಸ್ ವೇರಿಯೇಷನ್ ಇರುತ್ತೆ ಬಟ್ ಯು ಶುಡ್ ರಿಮೆಂಬರ್ ದಾಟ್ ದಿಸ್ ಫಿಗರ್ ಇದಕ್ಕ ರಾಷ್ಟ್ರೀಯ ನದಿ ಅದ್ ಕರೀಲಿಕ್ಕೆ ಕಾರಣ ಏನಂದ್ರೆ ಈ ನದಿಯು ಎರಡು ಸಾವಿರದ ನಾಲ್ಕುನೂರ ಅರವತ್ತೈದು ಕಿಲೋಮೀಟರ್ ಉದ್ದ ಹರಿಯುತ್ತೆ ಈ ನದಿಯ ಒಟ್ಟು ಉದ್ದ ಇದು ಹೌದಾ ಹಾಗಾದ್ರೆ ಈಗ ನೋಡಿ ಈ ನದಿ ಎಲ್ಲಿದಿಂದ ಎಲ್ಲಿವರೆಗೆ ಹರಿಯತ್ತೆ ಇಷ್ಟು ಉದ್ದ ಇದೆ ಅಂದ್ರೆ ಅಂದ್ರೆ ಈ ನದಿ ನಾವು ನೋಡಿದಾಗ ಎಲ್ಲಿದಿಂದ ಎಲ್ಲಿವರೆಗೆ ಹರಿಯತ್ತೆ ಸ್ನೇಹಿತರೆ ಈಗ ನೋಡಿ ಸೊ ಒಂದು ಸ್ವಲ್ಪ ಈ ನದಿಗೆ ನಾವು ರಬ್ ಮಾಡೋಣ ಇಲ್ಲಿದೆ ನೋಡಿ ಯಾವ ನದಿ ಇದೆ ಅದು ನಮಗೆ ಸೊ ವಿ ಕ್ಯಾನ್ ಸೇ ದ್ಯಾಟ್ ದಿಸ್ ರಿವರ್ ಈಸ್ ಇಂಪಾರ್ಟೆಂಟ್ ಹೌದಾ ಈಗ ನೋಡಿ ಈ ನದಿ ನಾವು ತಗೊಂಡಾಗ ಕಲರ್ ಕಾಂಬಿನೇಷನ್ ತಗೊಂಡು ನಾವು ಒಂದು ಸ್ವಲ್ಪ ಡಿಸ್ಕಷನ್ ಮಾಡೋಣ ಇಲ್ಲಿ ನೋಡಿ ಈ ನದಿ ಈ ರೀತಿ ಇದೆ ಸ್ನೇಹಿತರೆ ಯಾವ ನದಿ ಇದೆ ಇದು ನಮಗೆ ಸೊ ಗಂಗಾ ಯಾವ ನದಿ ಗಂಗಾ ನದಿ ಈ ರೀತಿ ಹೋಗ್ತಾ ಇದೆ ನಂತರ ಈ ಗಂಗಾ ನದಿ ಎಲ್ಲಿಗೆ ಬರುತ್ತೆ ನೋಡಿ ಸೊ ನೆಕ್ಸ್ಟ್ ಬೇ ಆಫ್ ಬೆಂಗಾಲಕ್ಕೆ ಬರುತ್ತೆ ಹೌದಾ ಈಗ ಈ ಗಂಗಾ ನದಿ ಹುಟ್ಟು ಹುಟ್ಟಿ ಎಲ್ಲಿ ಇದು ಬೇ ಆಫ್ ಬೆಂಗಾಲ್ ಹೋಯ್ತು ಹಾಗಾದ್ರೆ ಗಂಗಾ ನದಿ ಎಲ್ಲಿ ಜನ್ಮ ತಾಳ ಅಂತ ನಾವು ನೋಡಬೇಕಾಗಿದೆ ಸ್ನೇಹಿತರೆ ಗಂಗಾ ನದಿಯು ಎರಡು ಕವಲುಗಳ ಮುಖಾಂತರ ಬರುತ್ತೆ ಎಷ್ಟು ಕವಲುಗಳ ಮುಖಾಂತರ ಎರಡು ಕವಲುಗಳ ಮುಖಾಂತರ ಈ ಗಂಗಾ ನದಿಯು ಏನಿದೆ ಗಂಗಾ ಈ ಗಂಗಾ ನದಿ ನಮಗೆ ಇಲ್ಲಿ ನಾವು ನೋಡಿದಾಗ ಎರಡು ಕವಲುಗಳು ಹಾಗಾದ್ರೆ ಎರಡು ಕವಲುಗಳು ಯಾವ ಯಾವ್ಯಾವ ಕವಲುಗಳು ಇದಾವೆ ನೋಡಿ ಹೌದಾ ಒಂದು ಅಲ್ಕಾನಂದ ಸ್ನೇಹಿತರೆ ಉತ್ತರಾಖಂಡ ಕಡೆಯಿಂದ ಬರುತ್ತೆ ಒಂದು ಉತ್ತರಾಖಂಡ ಕಡೆಯಿಂದ ಬರುವಂತಹ ಯು ಕೆ ಅತ್ ಬರಿತೀವಿ ನೋಡ್ರಿ ಒಂದು ಅಲ್ಕಾನಂದ ಕವಲು ಯಾವುದು ಅಲಕಾನಂದ ಒಂದು ಅಲ್ಕಾನಂದ ಕವಲು ಇನ್ನ ಒಂದು ಕವಲು ಬರುತ್ತೆ ಸ್ನೇಹಿತರೆ ಈ ಉತ್ತರಾಖಂಡ ಕಡೆಯಿಂದ ಈ ರೀತಿ ಯಾವ ಕವಲು ಇದೆ ನಮಗಿದು ಉತ್ತರಾಖಂಡ ಕಡೆಯಿಂದ ಬರುವಂತಹ ಇನ್ನ ಒಂದು ಕವಲು ಭಾಗಿರಥಿ ಯಾವುದಿದೆ ಇದು ಇದಕ್ಕೆ ನಾವು ಭಾಗಿ ಭಾಗಿರಥಿ ಅಂತ ಕರಿತೇವೆ ಯಾವುದಿದೆ ಭಾಗಿರಥಿ ಒಂದು ಅಲ್ಕಾನಂದ ಕವಲು ಇನ್ನ ಒಂದು ಭಾಗಿರಥಿ ಈ ಎರಡು ಕವಲುಗಳು ಏನಿದಾವಲ್ಲ ಸ್ನೇಹಿತರೆ ಇವೆರಡು ಕವಲುಗಳು ನಮಗೆ ಈ ಉತ್ತರಾಖಂಡದ ಹತ್ತಿರ ಎಲ್ಲಿ ಪ್ಲೀಸ್ ನೋಟ್ ಇಟ್ ಉತ್ತರಾಖಂಡದ ಹತ್ತಿರ ಎಲ್ಲಿ ಕೂಡ್ತಾವಂದ್ರೆ ಅಂದ್ರೆ ದೇವ ಪ್ರಯಾಗ ಯಾವ ಪ್ರಯಾಗ ದೇವ ಪ್ರಯಾಗ ದೇವ ಪ್ರಯಾಗ ಎಂಬ ಸ್ಥಳದಲ್ಲಿ ಈಗ ನೋಡಿ ಗಂಗಾ ನದಿಯು ಈ ಗಂಗಾ ನದಿಯ ಒಟ್ಟು ಉದ್ದ ಎರಡು ಸಾವಿರದ ನಾಲ್ಕುನೂರ ಅರವತ್ತೈದು ಕಿಲೋಮೀಟರ್ ಇದೆ ಸ್ನೇಹಿತರೆ ನೆಕ್ಸ್ಟ್ ಈ ಗಂಗಾ ನದಿಯು ಉತ್ತರಾಖಂಡದಲ್ಲಿ ಹುಟ್ಟುತ್ತದೆ ಎಲ್ಲಿ ಹುಟ್ಟುತ್ತದೆ ಉತ್ತರಾಖಂಡದಲ್ಲಿ ಹುಟ್ಟುತ್ತದೆ ಉತ್ತರಾಖಂಡದಲ್ಲಿ ಎಲ್ಲಿ ಹುಟ್ಟುತ್ತೆ ಅಂದ್ರಂದ್ರ ಒಂದು ಕವಲು ಬರುತ್ತೆ ಯಾವುದು ಅಲ್ಕಾನಂದ ಉತ್ತರಾಖಂಡ ಕಡೆಯಿಂದ ಹುಟ್ಟಿ ಒಂದು ಅಲ್ಕಾನಂದ ಒಂದು ಕವಲು ಬರುತ್ತೆ ನೆಕ್ಸ್ಟ್ ಇನ್ನ ಒಂದು ಭಾಗಿರಥಿ ಅನ್ನುವಂಥ ಕವಲು ಬರುತ್ತೆ ಹಾಗಾದ್ರೆ ಈ ಎರಡೂ ಕವಲುಗಳು ಉತ್ತರಾಖಂಡದಲ್ಲಿ ಎಲ್ಲಿದಿಂದ ಬರುತ್ತೆ ಈ ಎರಡು ಕವಲುಗಳು ನಮಗೆ ಉತ್ತರಾಖಂಡದಲ್ಲಿ ಎಲ್ಲಿದಿಂದ ಬರುತ್ತೆ ಅಂದ್ರೆ ಸ್ನೇಹಿತರೆ ಇಲ್ಲಿ ನಾವು ನೋಡಿದಾಗ ಗಂಗೋತ್ರಿ ಎಲ್ಲಿದಿಂದ ಗಂಗೋತ್ರಿ ಗಂಗೋತ್ರಿ ಎಂಬ ಮೂಲದಿಂದ ಎಲ್ಲಿದಿಂದ ಗಂಗೋತ್ರಿ ಎಂಬ ಮೂಲದಿಂದ ಯಾವ್ಯಾವು ಈ ಗಂಗೋತ್ರಿ ಎಂಬ ಮೂಲದಿಂದ ಅಲ್ಕಾನಂದ ಮತ್ತು ಭಾಗಿರಥಿ ಕವಲುಗಳು ಬರ್ತವೆ ಈಗ ನಿಮಗೆ ಕ್ವಶನ್ಸ್ ಕೇಳ್ತಾರೆ ಗಂಗಾ ನದಿಯು ಎಲ್ಲಿ ಜನ್ಮ ತಾಳುತ್ತದೆ ಗಂಗಾ ನದಿಯು ಉತ್ತರಾಖಂಡದ ಗಂಗೋತ್ರಿಯಲ್ಲಿ ಜನ್ಮ ತಾಳುತ್ತದೆ ಎಲ್ಲಿ ಉತ್ತರಾಖಂಡದ ಗಂಗೋತ್ರಿಯಲ್ಲಿ ಜನ್ಮ ತಾಳುತ್ತದೆ ನಂತರ ಈ ನದಿಯು ಎರಡು ಕವಲುಗಳ ಮುಖಾಂತರ ಬರುತ್ತದೆ ನಂತರ ಈ ನದಿಯು ಎರಡು ಕವಲುಗಳ ಮುಖಾಂತರ ಬರುತ್ತದೆ ಒಂದು ಅಲ್ಕಾನಂದ ಕವಲು ಇನ್ನ ಒಂದು ಭಾಗೀರಥಿ ಕವಲು ಸ್ನೇಹಿತರೆ ಒಂದು ಅಲಕಾನಂದ ಕವಲು ಇನ್ನ ಒಂದು ಯಾವುದು ಭಾಗೀರಥಿ ಕವಲು ಈ ಅಲ್ಕಾನಂದ ಕವಲು ಮತ್ತು ಭಾಗಿರಥಿ ಕವಲು ಇವೆರಡು ಉತ್ತರಾಖಂಡದ ದೇವಪ್ರಯಾಗ ಎಂಬ ಸ್ಥಳದಲ್ಲಿ ಕೂಡುತ್ತದೆ ದೇವ ಪ್ರಯಾಗ ಎಂಬ ಸ್ಥಳದಲ್ಲಿ ಕೂಡುತ್ತದೆ ನಂತರ ಈ ನದಿಯು ಗಂಗಾ ನದಿಯಾಗಿ ನಂತರ ಈ ನದಿಯು ಗಂಗಾ ನದಿಯಾಗಿ ನಂತರ ಈ ನದಿಯು ಗಂಗಾ ನದಿಯಾಗಿ ಯುಪಿ ಉತ್ತರ ಪ್ರದೇಶ ಬಿಹಾರ್ ಉತ್ತರ ಪ್ರದೇಶ ಬಿಹಾರ್ ಮತ್ತು ಪಶ್ಚಿಮ ಬೆಂಗಾಳದ ಮುಖಾಂತರ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ ಹೌದಾ ಒನ್ಸ್ ಅಗೇನ್ ಐ ವಾಂಟ್ ಟು ರಿಪೀಟ್ ಮೈ ಡಿಯರ್ ಫ್ರೆಂಡ್ಸ್ ಗಂಗಾ ನದಿಯು ಗಂಗೋತ್ರಿಯಲ್ಲಿ ಹುಟ್ಟುತ್ತದೆ ಉತ್ತರಾಖಂಡದ ಗಂಗೋತ್ರಿಯಲ್ಲಿ ಹುಟ್ಟುತ್ತದೆ ಎಲ್ಲಿ ಹುಟ್ಟುತ್ತದೆ ಗಂಗಾ ನದಿಯು ಉತ್ತರಾಖಂಡದ ಗಂಗೋತ್ರಿಯಲ್ಲಿ ಹುಟ್ಟುತ್ತದೆ ಸ್ನೇಹಿತರೆ ಈ ನದಿಯು ಉತ್ತರಾಖಂಡದ ಗಂಗೋತ್ರಿ ಹತ್ತಿರದಿಂದ ಎರಡು ಕವಲುಗಳಲ್ಲಿ ಬರುತ್ತೆ ಒಂದು ಅಲ್ಕಾನಂದ ಕವಲು ಇನ್ನ ಒಂದು ಭಾಗಿರಥಿ ಕವಲು ಈ ಅಲ್ಕಾನಂದ ಮತ್ತು ಭಾಗಿರಥಿ ಕವಲುಗಳು ಈ ಉತ್ತರಾಖಂಡದ ದೇವ ಪ್ರಯಾಗ ಎಂಬ ಸ್ಥಳದಲ್ಲಿ ಕೂಡುತ್ತದೆ ಯಾವ್ಯಾವು ಅಲ್ಕಾನಂದ ಮತ್ತು ಭಾಗಿರಥಿ ಆಗ ನಂತರ ಈ ನದಿಗಳು ಏನಾಗುತ್ತವೆ ಅಂದ್ರೆ ಸ್ನೇಹಿತರೆ ಈ ದೇವ ಪ್ರಯಾಗ ಎಂಬ ಸ್ಥಳದಲ್ಲಿ ಕೂಡಿ ನಂತರ ಇದು ಗಂಗಾ ನದಿಯಾಗಿರುತ್ತದೆ ಯಾವ ನದಿಯಾಗಿರುತ್ತದೆ ಗಂಗಾ ನದಿಯಾಗಿ ನಂತರ ಇದು ಯು ಪಿ ಅಂದ್ರೆ ಉತ್ತರ ಪ್ರದೇಶ ಬಿಹಾರ್ ಹಾಗೂ ಪಶ್ಚಿಮ ಬೆಂಗಾಳದ ಮುಖಾಂತರ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ ಯಾವ ಕೊಲ್ಲಿಯನ್ನು ಸೇರುತ್ತದೆ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ ಹಾಗಾದ್ರೆ ಸ್ನೇಹಿತರೆ ಈ ನದಿ ಬಂಗಾಳ ಕೊಲ್ಲಿಯನ್ನು ಸೇರ್ತು ಇದು ಬಾಂಗ್ಲಾದೇಶಕ್ಕೂ ಕೂಡ ಹೋಗತ್ತೆ ಈ ನದಿ ಬಂಗಾಳ ಕೊಲ್ಲಿಗೆ ಸೇರುವಕ್ಕಿಂತ ಮುಂಚೆ ಬಾಂಗ್ಲಾದೇಶಕ್ಕೆ ಹೋಗುತ್ತೆ ಬಾಂಗ್ಲಾದೇಶದಲ್ಲಿ ಈ ನದಿಗೆ ಪದ್ಮಾ ಎಂದು ಕರೆಯುತ್ತಾರೆ ಏನೆಂದು ಕರೆಯುತ್ತಾರೆ ಪದ್ಮಾ ಅಂತ ಕರೀತಾರೆ ಸ್ನೇಹಿತರೆ ಪದ್ಮಾ ನದಿ ಯಾವ ನದಿ ಇದೆ ಇದು ಪದ್ಮಾ ಹೌದಾ ಬಾಂಗ್ಲಾದೇಶದಲ್ಲಿ ಗಂಗಾ ನದಿಗೆ ಏನೆಂದು ಕರೆಯುತ್ತಾರೆ ಅಂದ್ರೆ ಅಂದ್ರೆ ಪದ್ಮಾ ನದಿ ಎಂದು ಕರೆಯುತ್ತಾರೆ ಅಂತ ನೀವು ನೆನಪಿಟ್ಕೋಬೇಕು ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಯರ್ ಪ್ಲೀಸ್ ರಿಮೆಂಬರ್ ಪದ್ಮಾ ನದಿ ಅಂತ ಕರಿತೇವೆ ಸ್ನೇಹಿತರೆ ಸೊ ಈಗ ಈ ರೀತಿ ಇದ್ದಾಗ ನೆಕ್ಸ್ಟ್ ನಾವು ಏನ್ ನೋಡ್ಬೇಕಾಗಿದೆ ಅಂದ್ರೆ ಅಂದ್ರ ಈ ಗಂಗಾ ನದಿಯ ಮೇಲೆ ಏನ್ ವಿಶೇಷತೆ ಇದೆ ಅದನ್ನ ನಾವು ನೋಡ್ಬೇಕಾಗತ್ತೆ ಈಗ ನೋಡಿ ಸ್ನೇಹಿತರೆ ಈ ಗಂಗಾ ನದಿ ಏನಿದೆ ಅಲ್ಲ ಸೊ ಇಲ್ಲಿ ನಮಗೆ ಈ ಪಶ್ಚಿಮ ಬೆಂಗಾಲ್ ಏನಿದೆ ಅಲ್ಲ ಈ ಭಾಗದಲ್ಲಿ ನೋಡಿ ಈ ಗಂಗಾ ನದಿಯ ಮೇಲೆ ನಮಗೆ ಫರಕ್ಕ ಅಣೆಕಟ್ಟು ಕಂಡು ಬರುತ್ತೆ ಯಾವುದು ಫರಕ್ಕ ಸೊ ಫರಕ್ಕ ಫರಕ್ಕ ಆಣೆಕಟ್ಟು ನಮಗೆ ಈ ನದಿಯ ಮೇಲೆ ಕಂಡು ಬರುತ್ತೆ ಫರಕ್ಕ ಅಣೆಕಟ್ಟು ಎಲ್ಲಿ ಪಶ್ಚಿಮ ಬೆಂಗಾಳದಲ್ಲಿ ಪಶ್ಚಿಮ ಬೆಂಗಾಳದಲ್ಲಿ ಈ ನದಿಯ ಮೇಲೆ ನಮಗೆ ಗಂಗಾ ನದಿಯ ಮೇಲೆ ಫರಕ್ಕ ಅನ್ನುವಂತ ಆಣೆಕಟ್ಟು ಕಂಡುಬರುತ್ತದೆ ಯಾವ ಅಣೆಕಟ್ಟು ಫರಕ್ಕ ಎಲ್ಲಿದೆ ಇದು ಪಶ್ಚಿಮ ಬೆಂಗಾಳದಲ್ಲಿ ಪ್ಲೀಸ್ ರಿಮೆಂಬರ್ ಯಾವ ನದಿಯ ಮೇಲೆ ಗಂಗಾ ನದಿಯ ಮೇಲೆ ಸೊ ನೆಕ್ಸ್ಟು ಅಲ್ಲಿದಿಂದ ಈ ಗಂಗಾ ನದಿಯ ಕವಲುಗಳು ಏನಿದಾವಲ್ಲ ಒಂದು ಭಾಗಿರಥಿ ಇನ್ನೊಂದು ಅಲ್ಕಾನಂದ ಇದೆ ಈಗ ಭಾಗೀರಥಿ ನದಿಯ ಮೇಲೆ ನಮಗೆ ಇಲ್ಲಿ ಏನಂದ್ರಂದ್ರ ಮೇಲೆ ಒಂದು ಆಣೆಕಟ್ಟು ಕಂಡುಬರುತ್ತೆ ಭಾಗಿರಥಿ ನದಿಯ ಮೇಲೆ ತೆಹರಿ ಆಣೆಕಟ್ಟು ಯಾವುದು ತೆಹರಿ ಪ್ಲೀಸ್ ರಿಮೆಂಬರ್ ಮೈ ಡಿಯರ್ ಫ್ರೆಂಡ್ಸ್ ತೆಹರಿ ಆಣೆಕಟ್ಟು ತೆಹರಿ ಆಣೆಕಟ್ಟು ಅಂತ ಕರಿತೇವೆ ಹಾಗಾದ್ರೆ ಈ ತೆಹರಿ ಆಣೆಕಟ್ಟು ಏನಿದೆ ಭಾರತ ದೇಶದಲ್ಲಿನೇ ಅತಿ ಎತ್ತರದ ಆಣೆಕಟ್ಟು ಯಾವುದಂದ್ರೆ ತೆಹರಿ ಆಣೆಕಟ್ಟು ಸ್ನೇಹಿತರೆ ನಿನ್ನೆ ನಾನು ಹೇಳಿದೆ ಸಿಂಧು ನದಿ ಹೇಳುವಾಗ ಬಾಕ್ರಾ ನಂಗಲ್ ಆಣೆಕಟ್ಟು ಎರಡನೇ ಅತಿ ಎತ್ತರದ ಆಣೆಕಟ್ಟು ತಿಳಿದೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಭಾರತ ದೇಶದ ಅತಿ ಎತ್ತರದ ಆಣೆಕಟ್ಟು ತೆಹರಿ ಆಣೆಕಟ್ಟು ಯಾವ ನದಿಯ ಮೇಲೆ ಇದೆ ಭಾಗೀರಥಿ ನದಿಯ ಮೇಲೆ ಇದೆ ಇದು ಎರಡು ಆ ಈಗ ನೋಡ್ರಿ ಎರಡು ನೂರ ಅರವತ್ತ್ ಮೂರು ಮೀಟರ್ ಎತ್ತರದವರೆಗೆ ನಮಗೆ ಕಂಡು ಬರುತ್ತೆ ಸ್ನೇಹಿತರೆ ಪ್ಲೀಸ್ ರಿಮೆಂಬರ್ ದಿಸ್ ಈಸ್ ದ ವೆರಿ ಇಂಪಾರ್ಟೆಂಟ್ ದ ಹೈಯೆಸ್ಟ್ ಡ್ಯಾಮ್ ಅತ್ಯಂತ ಎತ್ತರದ ಅಣೆಕಟ್ಟು ತೆಹರಿಯ ಅಣೆಕಟ್ಟು ಯಾವ ನದಿಯ ಮೇಲೆ ಇದೆ ಭಾಗೀರಥಿ ನದಿಯ ಮೇಲೆ ಗಂಗಾ ನದಿಯ ಒಂದು ಕವಲು ಆದಂಥ ಅದರ ಮೇಲೆ ಯಾವ ರಾಜ್ಯದಲ್ಲಿದೆ ಉತ್ತರಾಖಂಡದಲ್ಲಿದೆ ಎಲ್ಲಿದೆ ಉತ್ತರಾಖಂಡದಲ್ಲಿದೆ ಅದಕ್ಕೆ ನೀವು ಇದನ್ನು ನೆನಪಿಟ್ಕೋಬೇಕಾಗತ್ತೆ ಈಗ ನೋಡಿ ಸ್ನೇಹಿತರೆ ಈ ನದಿಯ ಮೇಲೆ ಎರಡು ಆಣೆಕಟ್ಟುಗಳನ್ನು ನೋಡಿದ್ದೇವೆ ನಾವು ಗಂಗಾ ನದಿಯ ಮೇಲೆ ಫರಕ ಅಣೆಕಟ್ಟು ಪಶ್ಚಿಮ ಬೆಂಗಾಲ್ದಲ್ಲಿ ನೆಕ್ಸ್ಟ್ ಭಾಗಿರಥಿ ಈ ನದಿಯ ಒಂದು ಕವಲು ಆದಂತಹ ಭಾಗಿರಥಿ ನದಿಯ ಮೇಲೆ ತೆಹರಿ ಆಣೆಕಟ್ಟು ಉತ್ತರಾಖಂಡದಲ್ಲಿ ನಾವು ನೋಡಿದ್ದೇವೆ ಈಗ ವಾಟ್ ವಿ ವಾಂಟ್ ಟು ಸಿ ಹಿಯರ್ ಈ ನದಿಯ ಒಟ್ಟು ಉದ್ದ ಎಷ್ಟಿದೆ ಅಂತ ಹೇಳಿದೆ ನಾನು ಈ ನದಿಯು ಎರಡು ಸಾವಿರದ ನಾಲ್ಕು ಅರವತ್ತೈದು ಕಿಲೋಮೀಟರ್ ಉದ್ದ ಹರಿಯತ್ತೆ ಅಂತ ಹೇಳಿದೆ ಸ್ನೇಹಿತರೆ ಹಾಗಾದ್ರೆ ಇದು ಉತ್ತರಾಖಂಡ ಕಡೆಯಿಂದ ಬಂದು ಇದು ಜಾಸ್ತಿ ಪ್ರದೇಶ ಭಾರತ ದೇಶದಲ್ಲಿನೇ ಹರಿಯುತ್ತೆ ನಂತರ ಸ್ವಲ್ಪ ಪ್ರಮಾಣದಲ್ಲಿ ಎಲ್ಲಿ ಇಲ್ಲಿ ನಮಗೆ ಒಂದು ಏನಿದೆ ಅಂದರೆ ಬಾಂಗ್ಲಾದೇಶಿದೆ ಈ ಬಾಂಗ್ಲಾದೇಶ ದಾಟಿದ ನಂತರ ಬಂಗಾಳಕೋಲ್ಲಿಯನ್ನು ಸೇರುತ್ತೆ ತಿಳಿದೇವೆ ಬಾ ಈಗ ನೋಡಿರಿ ಬಾಂಗ್ಲಾದೇಶದಲ್ಲಿ ಇದಕ್ಕೆ ಏನಂತ ಕರೀತಾರೆ ಪದ್ಮ ಈಗ ಹಾಗಾದರೆ ಎರಡು ಸಾವಿರದ ನಾಲ್ಕುನೂರ ಅರವತ್ತೈದು ಕಿಲೋಮೀಟರ್ದಲ್ಲಿ ಸ್ನೇಹಿತರೆ ಈ ನದಿ ಭಾರತ ದೇಶದಲ್ಲಿ ಎಷ್ಟು ಕಿಲೋಮೀಟರ್ ಉದ್ದ ಹರಿಯುತ್ತದೆ ಅದು ನಾವು ನೋಡಬೇಕಾಗಿದೆ ಈ ನದಿಯು ಭಾರತ ದೇಶದಲ್ಲಿ ಎರಡು ಸಾವಿರದ ಎಪ್ಪತ್ತೊಂದು ಕಿಲೋಮೀಟರ್ ಉದ್ದ ಹರಿಯುತ್ತದೆ ಇದನ್ನ ನೆನಪಿಟ್ಕೊಳ್ಳಿ ದಿಸ್ ರಿವರ್ ಫ್ಲೋಸ್ ಇನ್ ಇಂಡಿಯಾ ಟೂ ಥೌಸಂಡ್ ಸೆವೆಂಟಿ ಒನ್ ಕಿಲೋಮೀಟರ್ ಹೌದಾ ಭಾರತ ದೇಶದಲ್ಲಿ ಎಷ್ಟಿದೆ ಎರಡು ಸಾವಿರದ ಎಪ್ಪತ್ತೊಂದು ಕಿಲೋಮೀಟರ್ ಈ ನದಿ ಭಾರತ ದೇಶದಲ್ಲಿ ಹರಿಯುತ್ತದೆ ಸ್ನೇಹಿತರೆ ಭಾರತ ದೇಶದಲ್ಲಿ ಈ ನದಿ ಹರಿಯುವುದರಿಂದ ಈ ನದಿ ನಮಗೆ ಏನಾಗಿದೆ ಅಂದ್ರೆ ಅಂದ್ರ ಅತಿ ಉದ್ದವಾಗಿ ಹರಿಯುವಂತ ನದಿ ಎಲ್ಲಿ ಭಾರತ ದೇಶದಲ್ಲಿ ಹಾಗಾದ್ರೆ ಭಾರತ ದೇಶದಲ್ಲಿ ಎಲ್ಲಿ ಉತ್ತರ ಭಾರತದಲ್ಲಿ ಹೌದಾ ಹಾಗಾಗಿ ಭಾರತ ದೇಶದ ಭಾರತ ದೇಶದ ನದಿಯತ್ ಎತ್ತ ಕರೆದೇವ ಸ್ನೇಹಿತರೆ ಇದಕ್ಕೆ ನಾವು ಯಾವ ನದಿ ಎತ್ತ ಕರೆದೇವೆ ಇದಕ್ಕೆ ನಾವು ಏನಂತ ಕರೆದೇವೆ ಅಂದ್ರ ಭಾರತ ದೇಶದ ನದಿ ಅಂತ ಕರೆದೇವೆ ಯಾಕೆ ಭಾರತ ದೇಶದ ನದಿ ನದಿಯಂತ ಕರೆದೇವೆ ನಾವು ಇದಕ್ಕೆ ಭಾರತ ದೇಶದಲ್ಲಿ ಅತಿ ಉದ್ದವಾಗಿ ಹರಿಯುವ ನದಿ ಇರುವುದರಿಂದ ಇದನ್ನು ನಾವು ಭಾರತ ದೇಶದಲ್ಲಿ ಅತಿ ಉದ್ದವಾಗಿ ಹರಿಯುವಂತ ನದಿಯತ್ತ ಕರೆದೇವೆ ಎರಡು ಸಾವಿರದ ಎಪ್ಪತ್ತೊಂದು ಕಿಲೋಮೀಟರ್ ಈಗ ನೆಕ್ಸ್ಟು ಈ ನದಿಗೆ ನಾವು ಏನಂತ ಕರಿತೇವೆ ಅಂದ್ರ ಅಂದ್ರ ಉತ್ತರ ಭಾರತದ ಜೀವ ನದಿಯತ್ತ ಕರಿತೇವೆ ದ ಲೈಫ್ ಆಫ್ ನಾರ್ತ್ ಇಂಡಿಯಾ ಹೌದಾ ಉತ್ತರ ಭಾರತದ ಜೀವ ನದಿ ಅಂತ ಕರಿತೇವೆ ಸ್ನೇಹಿತರೆ ಯಾಕೆ ಇದಕ್ಕೆ ಉತ್ತರ ಭಾರತದ ಜೀವ ನದಿ ಅಂತ ನಾವು ಕರಿತೇವೆ ಅಂದ್ರಂದ್ರ ಭಾರತ ದೇಶದಲ್ಲಿನೇ ಅತಿ ಉದ್ದವಾಗಿ ಹರಿಯುತ್ತೆ ಇದು ಹಾಗಾಗಿ ಉತ್ತರ ಭಾರತದ ಜೀವ ನದಿ ಅಂತ ಕರಿತೇವೆ ನೆಕ್ಸ್ಟು ಈ ನದಿಯಲ್ಲಿ ಏನು ವಿಶೇಷತೆ ಇದೆ ಅಂದ್ರೆ ಈ ನದಿಯಲ್ಲಿ ನಮಗೆ ಗಂಗಾ ನದಿಯ ಡಾಲ್ಫಿನ್ಗಳು ಕಂಡು ಬರ್ತಾವೆ ಏನು ಕಂಡು ಬರ್ತಾವೆ ಗಂಗಾ ನದಿಯ ಡಾಲ್ಫಿನ್ ಈ ಗಂಗಾ ನದಿ ಒಳಗೆ ನಮಗೆ ಏನ್ ಕಂಡು ಬರ್ತಾವೆ ಅಂದ್ರೆ ಗಂಗಾ ನದಿಯ ಡಾಲ್ಫಿನ್ ಕಂಡು ಬರ್ತಾವೆ ಸ್ನೇಹಿತರೆ ಈ ಡಾಲ್ಫಿನ್ಗಳು ಏನಿದಾವೆ ಅಂದ್ರ ಡಾಲ್ಫಿನ್ಗಳು ಅಳವಿನಂಚಿನಲ್ಲಿ ಇದಾವೆ ಈ ನದಿಯಲ್ಲಿ ಇರುವಂತಹ ಈ ಡಾಲ್ಫಿನ್ಗಳು ಗಂಗಾ ನದಿ ಏನಿದಾವಲ್ಲ ಗಂಗಾ ನದಿಯ ನೀರು ಕಲುಷಿತವಾಗಿರುವುದರಿಂದ ಅದರಲ್ಲಿ ಇರುವಂತಹ ಡಾಲ್ಫಿನ್ಗಳು ಅವು ಸಾಯ್ತಾ ಇದಾವೆ ಈ ಡಾಲ್ಫಿನ್ ಇದೇನಿದೆ ಅಲ್ಲ ಇದು ಅಕ್ವೆಟಿಕ್ ಅನಿಮಲ್ ಆಫ್ ಇಂಡಿಯಾ ಭಾರತ ದೇಶದ ಜಲಚರ ಪ್ರಾಣಿ ಯಾವುದು ಡಾಲ್ಫಿನ್ಗಳು ಹಾಗಾಗಿ ಈ ನದಿಯಲ್ಲಿ ಈ ಡಾಲ್ಫಿನ್ಗಳು ಹೆಚ್ಚಾಗಿ ಕಂಡು ಬರುವುದರಿಂದ ಆ ಡಾಲ್ಫಿನ್ಗಳು ಏನಾಗ್ತಾ ಇದ್ದಾವೆ ಅಂದರೆ ಈಗ ಸಾಯ್ತಾ ಇದ್ದಾವೆ ಅವು ರೆಡ್ ಡೇಟಾ ಬುಕ್ ದಾಖಲೆ ಮಾಡಿದ್ದಾರೆ ಇದನ್ನು ಹೌದಾ ಕೆಂಪು ದತ್ತಾಂಶದ ಪುಸ್ತಕದಲ್ಲಿ ಇದು ಏನಾಗಿದೆ ಅಂದ್ರೆ ಅಂದ್ರ ದಾಖಲೆ ಆಗಿದೆ ಡಾಲ್ಫಿನ್ಗಳು ಇದರಲ್ಲಿ ಕಂಡು ಬರ್ತಾವೆ ನಿಮಗೆ ಗೊತ್ತಿರಲಿ ಇದು ಯಾವ ನದಿಯಾಗಿದೆ ನಮಗೆ ಗಂಗಾ ಹಾಗಾದ್ರೆ ಈ ಗಂಗಾ ನದಿಯ ಪ್ರಮುಖ ಉಪನದಿಗಳು ನಾವು ನೋಡಬೇಕಾಗಿದೆ ಈಗ ಈಗ ಮೇಜರ್ ಗಂಗಾ ನದಿ ನಾವು ನೋಡಿದ್ದೇವೆ ಎಲ್ಲಿಗೆ ಎಲ್ಲಿ ಹುಟ್ಟಿತು ಎಲ್ಲಿಗೆ ಹೋಯ್ತು ಮತ್ತು ಎಲ್ಲಿಗೆ ಹೋಗಿ ಕೂಡ್ತು ಅದನ್ನೆಲ್ಲ ನಾವು ನೋಡಿದ್ದೇವೆ ಎಷ್ಟು ಉದ್ದ ಈಗ ಇದರ ಪ್ರಮುಖ ಉಪನದಿಗಳನ್ನು ನಾವು ನೋಡೋಣ ಸ್ನೇಹಿತರೆ ಈಗ ಇದರ ಪ್ರಮುಖ ಉಪನದಿಗಳನ್ನು ನಾವು ನೋಡಿದಾಗ ಇಲ್ಲಿನೂ ಕೂಡ ನಮಗೆ ಏನಾಗುತ್ತೆ ಅಂದ್ರೆ ಅಂದ್ರೆ ಇಂಪಾರ್ಟೆಂಟ್ ಆಗತ್ತೆ ನೋಡಿ ಪ್ರಮುಖ ಉಪನದಿಗಳು ಎದರದು ಗಂಗಾ ನದಿ ಈ ಗಂಗಾ ನದಿಯ ಪ್ರಮುಖ ಉಪನದಿಗಳು ನಾವು ನೋಡುವಾಗ ಇಲ್ಲಿ ನಮಗೆ ಏನು ಕಂಡುಬರುತ್ತೆ ಅಂದ್ರೆ ಯಮುನಾ ಇದರ ಪ್ರಮುಖ ಉಪನದಿ ಯಾವುದಿದೆ ಸ್ನೇಹಿತರೆ ಯಮುನಾ ಹೌದಾ ಯಮುನಾ ಯಮುನಾ ನದಿ ಅಂತ ಕರೀತವೆ ಇದರ ಪ್ರಮುಖ ಉಪನದಿ ನಮಗೆ ನಾವು ನೋಡಿದಾಗ ಯಮುನಾ ನದಿ ಈಗ ನೋಡಿ ಇಲ್ಲಿ ನಮಗೆ ಯಮುನಾ ನದಿ ಕಾಣ್ತಾ ಇದೆ ಸಿ ಹಿಯರ್ ವಿ ವಾಂಟ್ ಟು ಸಿ ದಾಟ್ ಯಮುನಾ ನದಿ ಈಗ ಯಮುನಾ ನದಿ ನಮಗೆ ಎಲ್ಲಿ ಹುಟ್ಟತ್ತೆ ಎಲ್ಲಿಗೆ ಹೋಗತ್ತೆ ನೋಡಿ ಈಗ ನೋಡಿ ಯಮುನಾ ನದಿ ನಮಗೆ ಉತ್ತರಾಖಂಡದ ಹತ್ತಿರನೇ ಇಲ್ಲಿ ನೋಡಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಇದು ಯಮುನಾ ನದಿ ಹೌದಾ ಈ ರೀತಿ ಎಲ್ಲಿ ಹುಟ್ಟು ಯಮುನಾ ನದಿ ಉತ್ತರಾಖಂಡದಲ್ಲಿ ಉತ್ತರಾಖಂಡದ ಯಮನೋತ್ರಿಯಲ್ಲಿ ಹೌದಾ ಉತ್ತರಾಖಂಡದ ಎಲ್ಲಿ ಯಮನೋತ್ರಿ ಯಮುನಾ ನದಿಯು ಉತ್ತರಾಖಂಡದ ಯಮನೋತ್ರಿ ಹೌದಾ ಯಮನೋತ್ರಿ ಯಮನೋತ್ರಿ ಅಂತ ಕರಿತೇವೆ ಸ್ನೇಹಿತರೆ ಉತ್ತರಾಖಂಡದ ಯಮನೋತ್ರಿಯಲ್ಲಿ ಹುಟ್ಟುತ್ತೆ ನೆಕ್ಸ್ಟ್ ಈ ನದಿಯು ಈ ರೀತಿ ಬರುತ್ತೆ ಈ ರೀತಿ ಬರುವಾಗ ಈ ನದಿ ಇಲ್ಲಿ ದೆಹಲಿ ನಮ್ಮ ದೇಶದ ಕ್ಯಾಪಿಟಲ್ ಆದಂಥ ದೆಹಲಿ ನಗರದ ಮೇಲೆ ಹಾದಿ ಬರುತ್ತೆ ದೆಹಲಿ ನಂತರ ಇದು ಈ ರೀತಿ ಈ ನದಿ ಬರುತ್ತೆ ಇಲ್ಲಿ ಬಂದಾಗ ನೆಕ್ಸ್ಟ್ ಇಲ್ಲಿ ಸೊ ಆಗ್ರಾ ಆಗ್ರಾ ಹೌದಾ ಆಗ್ರಾದ ಮೇಲೆ ಹಾದು ಬರುತ್ತೆ ಆಗ್ರಾ ಈಗ ಮಹಲ್ ನೋಡ್ರಿ ಈ ನದಿಯ ದಡದಲ್ಲಿನೇ ಇದೆ ಆಗ್ರಾ ನೆಕ್ಸ್ಟ್ ಮುಂದೆ ಬರುವಾಗ ಮಥುರಾ ಮಥುರಾ ನಗರದ ಮೇಲೆ ಹಾದು ಬರುತ್ತೆ ಮಥುರಾ ಮತ್ ಬರಿತೀನಿ ನೋಡ್ರಿ ಮಥುರಾ ನೆಕ್ಸ್ಟ್ ಈ ನದಿ ಇಲ್ಲಿ ಅಲಹಾಬಾದದ ಹತ್ತಿರ ಎಲ್ಲಿ ಅಲಹಾಬಾದ್ ನಮಗೆ ಇಲ್ಲಿ ಅಲಹಾಬಾದ್ ಕಂಡು ಬರುತ್ತೆ ಅಲಹಾಬಾದದ ಹತ್ತಿರ ಎಲ್ಲಿ ಬರುತ್ತೆ ಇದು ಅಲಹಾಬಾದ್ ಯು ಪಿ ಒಳಗೆ ಈ ಯು ಪಿ ಏನಿದೆ ಅಲಹಾಬಾದ್ ಇಲ್ಲಿ ಬಂದು ಯಾವ ನದಿ ಕೂಡತ್ತೆ ಯಮುನಾ ನದಿ ಕೂಡತ್ತೆ ಯಾವುದು ಈ ಯಮುನಾ ನದಿ ಹೌದಾ ಯಾವ ನದಿ ಗಂಗಾ ನದಿ ಕೂಡತ್ತೆ ಸ್ನೇಹಿತರೆ ಈಗ ನೋಡಿ ಯಮುನಾ ನದಿಯು ಉತ್ತರಾಖಂಡದ ಯಮುನೋತ್ರಿಯಲ್ಲಿ ಹುಟ್ಟಿ ಯಮುನಾ ನದಿಯು ಉತ್ತರಾಖಂಡದ ಯಮುನೋತ್ರಿಯಲ್ಲಿ ಹುಟ್ಟಿ ಸ್ನೇಹಿತರೆ ನೆಕ್ಸ್ಟ್ ದೆಹಲಿ ನಗರದ ಮೇಲೆ ಹಾದು ತದನಂತರ ಈ ನದಿಯು ಆಗ್ರಾ ನಗರದ ಮೇಲೆ ಯಾವುದು ನೆಕ್ಸ್ಟ್ ಈ ನದಿಯು ಮಥುರಾ ನಗರದ ಮೇಲೆ ಯಾವುದು ತದನಂತರ ಈ ನದಿಯು ಅಲಹಾಬಾದದ ಹತ್ತಿರ ಗಂಗಾ ನದಿಯನ್ನು ಸೇರುತ್ತದೆ ಯಾವ ನದಿಯನ್ನು ಸೇರುತ್ತದೆ ಗಂಗಾ ನದಿಯನ್ನು ಸೇರುತ್ತದೆ ಯಾವ ನದಿ ಯಮುನಾ ನದಿ ಹೌದಾ ಹಾಗಾದರೆ ನಿಮ್ಮ ಕ್ವಶನ್ಸ್ ಕೇಳ್ತಾರೆ ಯಮುನಾ ನದಿಯು ಯಾವ ಯಾವ ನಗರದ ಮೇಲೆ ಹಾದು ಬಂದಿದೆ ಅಂದಾಗ ನಾವು ದೆಹಲಿ ಆಗ್ರಾ ಮಥುರಾ ಮತ್ತು ಯು ಪಿ ಈ ಆಗ್ರಾ ಮಥುರಾ ಮತ್ತು ಯು ಪಿ ಅಲ್ಲಿರುವಂಥ ಅಲಹಾಬಾದ್ ಏನಿದೆ ಅಲ್ಲ ಇವೆಲ್ಲನೂ ಕೂಡ ನಮಗೆ ಸೊ ಈ ನದಿಯ ಮೇಲೆ ಇರುವಂಥ ನಗರಗಳು ಯಾವುದು ಆಗ್ರಾ ಮಥುರಾ ಮತ್ತು ಅಲಹಾಬಾದ್ ಯು ಪಿಯಲ್ಲಿರುವಂಥ ನಗರಗಳು ಆ ಯು ಪಿಯಲ್ಲಿ ಇರುವಂಥ ನಗರಗಳು ಈ ನದಿಯ ದಡದಲ್ಲಿ ಕಂಡು ಸ್ನೇಹಿತರೆ ನೆಕ್ಸ್ಟ್ ದೆಹಲಿನೂ ಕೂಡ ಈ ನದಿಯ ದಡದಲ್ಲಿದೆ ಹಾಗಾಗಿ ಈ ಯಮುನಾ ನದಿ ನಮಗೆ ಏನಾಗತ್ತೆ ಅಂದ್ರ ಇಂಪಾರ್ಟೆಂಟ್ ಆಗತ್ತೆ ಇದು ಪ್ರಮುಖ ಇದರ ಉಪನದಿ ನೆಕ್ಸ್ಟ್ ಈ ಯಮುನಾ ನದಿಯ ಇದರ ಉಪನದಿಗಳು ನೋಡ್ರಿ ಎದರ್ದು ಯಮುನಾ ನದಿಯ ಉಪನದಿಗಳು ನಾವು ನೋಡಿದಾಗ ಕೆಲವೊಂದು ಎದರ್ದು ಕೂಡ ಉಪನದಿಗಳು ಇದ್ದಾವೆ ನಮಗೆ ಚಂಬಲ್ ಹೌದಾ ಚಂಬಲ್ ನಂಬರ್ ಒನ್ ನೋಡಿ ಸ್ನೇಹಿತರೆ ಇದರ ಉಪನದಿ ಚಂಬಲ್ ಚಂಬಲ್ ಎದರ ಉಪನದಿ ಇದು ಯಮುನಾ ನದಿಯ ಉಪನದಿ ಯಾವುದು ಚಂಬಲ್ ಸೊ ಸಿಹ ಚಂಬಲ್ ನದಿ ಅಂತ ಕರಿತೇವೆ ಸ್ನೇಹಿತರೆ ಯಾವುದು ಚಂಬಲ್ ಈ ಚಂಬಲ್ ನದಿ ನಮಗೆ ಯಮುನಾ ನದಿಯ ಉಪನದಿ ಚಂಬಲ್ ಈಗ ನೋಡಿ ಚಂಬಲ್ ನದಿ ನಮಗೆ ಈ ಮಧ್ಯ ಪ್ರದೇಶದ ಹತ್ತಿರ ಮಧ್ಯಪ್ರದೇಶದ ಹತ್ತಿರ ಇಂದೋರ್ ಬರುತ್ತೆ ಮಧ್ಯಪ್ರದೇಶದ ಹತ್ತಿರ ಇಂದೋರ್ ಈ ಭಾಗದಿಂದ ಹುಟ್ಟಿ ಈ ರೀತಿ ಬರುತ್ತೆ ಮಧ್ಯಪ್ರದೇಶದ ಹತ್ತಿರ ನಮಗೆ ಇಂದೋರ್ ಅಂದ್ರೆ ಮಧ್ಯ ಪ್ರದೇಶದ ಹತ್ತಿರ ಅಂದ್ರೆ ಅಂದ್ರೆ ಇಲ್ಲಿ ಯಾವ ಶ್ರೇಣಿಗಳು ಕಂಡು ಬರ್ತಾವ ಅಂದ್ರೆ ಸ್ನೇಹಿತರೆ ವಿ ಕ್ಯಾನ್ ಸೇ ದ್ಯಾಟ್ ಇಲ್ಲಿ ನಮಗೆ ಈ ಮಧ್ಯ ಪ್ರದೇಶದ ಹತ್ತಿರ ನಮಗೆ ಯಾವ ಶ್ರೇಣಿಗಳು ಇಲ್ಲಿದ್ದಾವ ಅಂದ್ರೆ ಅಂದ್ರ ವಿಂದ್ಯಾ ಯಾವುದು ವಿಂಧ್ಯಾ ಈ ವಿಂಧ್ಯಾ ಶ್ರೇಣಿ ಕಡೆಯಿಂದ ಬರುತ್ತೆ ಹೌದಾ ನೀವು ಮಧ್ಯಪ್ರದೇಶ ನೆನ್ಪಿಟ್ಕೋರಿ ಅಥವಾ ಶ್ರೇಣಿ ಶ್ರೇಣಿರತ್ ನೆನ್ಪಿಟ್ಕೋರಿ ಅಲ್ಲಿಂದ ಈ ನದಿಯು ಏನಾಗತ್ತೆ ಅಂದ್ರೆ ಈ ರೀತಿ ಬಂದು ಸ್ನೇಹಿತರೆ ನೆಕ್ಸ್ಟು ಈ ರೀತಿ ಇಲ್ಲಿ ರಾಜಸ್ಥಾನ್ 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 ಗಡಿ ಮತ್ತು ಮಧ್ಯಪ್ರದೇಶದ ಗಡಿಯ ಮುಖಾಂತರ ಹಾದು ನೆಕ್ಸ್ಟ್ ಇದು ಯು ಪಿ ಈಗ ನೋಡಿ ಯು ಪಿಯಲ್ಲಿ ಹೋಗಿ ಯು ಪಿಯಲ್ಲಿ ಹೋಗಿ ಯಮುನಾ ನದಿಯನ್ನು ಕೂಡುತ್ತದೆ ಯಾವ ನದಿ ಚಂಬಲ್ ಪ್ಲೀಸ್ ರಿಮೆಂಬರ್ ದ್ಯಾಟ್ ಈ ಚಂಬಲ್ ನದಿಯನ್ನು ಸ್ನೇಹಿತರೆ ಯಾವ ನದಿ ಚಂಬಲ್ ಚಂಬಲ್ ಅಂತ ಕರಿತೇವೆ ಏನಂತ ಕರಿತೇವೆ ನಾವು ಚಂಬಲ್ ನದಿ ನಾವು ನೋಡಿದಾಗ ಇದು ನಮಗೆ ಚಂಬಲ್ ನದಿ ಚಂಬಲ್ ಮಧ್ಯಪ್ರದೇಶದ ಇಂದೋರ್ ಅಥವಾ ವಿಂಧ್ಯಾ ಶ್ರೇಣಿಯಲ್ಲಿ ಹುಟ್ಟಿ ನಂತರ ಈ ನದಿ ಸ್ನೇಹಿತರೆ ರಾಜಸ್ಥಾನ್ ಮತ್ತು ಮಧ್ಯಪ್ರದೇಶ್ ಇವೆಡರ ಗಡಿಯ ಮುಖಾಂತರ ಯು ಪಿಯಲ್ಲಿ ಯಮುನಾ ನದಿಯನ್ನು ಕೂಡುತ್ತದೆ ಯಾವುದು ಚಂಬಲ್ ಹೌದಾ ಈಗ ಈ ಚಂಬಲ್ ನದಿ ಒಳಗೆ ಏನಿದೆ ಅಂದ್ರೆ ಸ್ನೇಹಿತರೆ ನಮಗೆ ಘರಿಯಾಲ್ಗಳು ಕಂಡು ಬರ್ತಾವೆ ಏನು ಘರಿಯಾಲ್ ಈ ಚಂಬಲ್ ನದಿಯಲ್ಲಿ ನಮಗೆ ಏನ್ ಕಂಡು ಬರುತ್ತೆ ಅಂದ್ರೆ ಪ್ಲೀಸ್ ರಿಮೆಂಬರ್ ದಾಟ್ ಘರಿಯಾಲ್ ಸೊ ಏನಿದಾವೆ ಇದರಲ್ಲಿ ಘರಿಯಾಲ್ ಈ ಘರಿಯಾಲ್ ಅಂದ್ರ 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 ನಿಮಗ್ ಗೊತ್ತಿರಬಹುದು ಕೆಲವೊಬ್ಬರಿಗೆ ಘರಿಯಾಲ್ ಅಂದ್ರ ಘರಿಯಾಲ್ ಅಂದ್ರೆ ಉದ್ದ ಮೋತಿಯ ಮೊಸಳೆಗಳು ಸ್ನೇಹಿತರೆ ಮೊಸಳೆ ಯಾವುದು ಉದ್ದ ಮೋತಿಯ ಮೊಸಳೆ ನಾವು ಇದನ್ನ ನೆನಪಿಟ್ಕೋಬೇಕಾಗತ್ತೆ ಹೌದಾ ಸೊ ಕ್ರೋಕೋಟೈಲ್ ಸತ್ಕೇಶಿ ಕರಿತೀರಿ ಉದ್ದ ಮೋತಿಯ ಮೊಸಳೆಗಳು ಈ ಚಂಬಲ್ ನದಿಯಲ್ಲಿ ನಮಗೆ ಕಂಡು ಬರ್ತಾವೆ ಇವು ಅಳುವಿನಂಚಿನಲ್ಲಿ ಇದಾವೆ ತೀವ್ರ ಅಳುವಿನಂಚಿನಲ್ಲಿ ಇದಾವೆ ಕೆಂಪು ದತ್ತಾಂಶದ ಪುಸ್ತಕದಲ್ಲಿ ಇದನ್ನ ಏನು ಮಾಡಿದ್ದಾರೆ ಅಂದ್ರೆ ದಾಖಲೆ ಮಾಡಿದ್ದಾರೆ ಸ್ನೇಹಿತರೆ ನಿಮ್ಮ ಕ್ವಶನ್ಸ್ ಕೇಳ್ತಾರೆ ಗರಿಹಾಲ್ಗಳು ಗರಿಯಾಲ್ಗಳು ಯಾವ ನದಿಯಲ್ಲಿ ಕಂಡು ಬರುತ್ತವೆ ಅಂದ್ರೆ ಚಂಬಲ್ ನದಿಯಲ್ಲಿ ಕಂಡು ಬರುತ್ತದೆ ಚಂಬಲ್ ನದಿಯು ಯಮುನಾ ನದಿಯ ಉಪನದಿಯಾಗಿದೆ ಹೌದಾ ಹಾಗಾಗಿ ಈ ಚಂಬಲ್ ಏನಿದೆ ಅಲ್ಲ ಇದು ಇಂಪಾರ್ಟೆಂಟ್ ನಮಗೆ ಇದರೊಳಗೆ ಘರಿಯಾಲ್ಗಳು ಕಂಡು ಬರ್ತವೆ ಓಕೆ ಫೈನ್ ಇವು ಮೊಸಳೆಗಳು ಘರಿಯಾಲ್ಗಳು ನೆಕ್ಸ್ಟ್ ಇಲ್ಲಿದಿಂದ ನಾವು ನೋಡಿದಾಗ ಸ್ನೇಹಿತರೆ ಈ ಚಂಬಲ್ ನದಿ ಏನಿದೆ ಅಲ್ಲ ಇಲ್ಲಿ ನಮಗೆ ಚಂಬಲ್ ಕಣಿವೆನು ಕೂಡ ಕಂಡು ಬರುತ್ತೆ ಯಾವ ಕಣಿವೆ ಚಂಬಲ್ ಕಣಿವೆ ಈಗ ಇಲ್ಲಿ ಏನು ಚಂಬಲ್ ಕಣಿವೆ ಏನು ಕಂಡು ಬರುತ್ತಲ್ಲ ಆ ಚಂಬಲ್ ಕಣಿವೆಗೆ ನಾವು ಬ್ಯಾಡ್ ಲ್ಯಾಂಡ್ ಅದು ಕರಿತೇವೆ ಬ್ಯಾಡ್ ಲ್ಯಾಂಡ್ ಬ್ಯಾಡ್ ಲ್ಯಾಂಡ್ ಅಂದ್ರೆ ಅಂದ್ರ ಬರಡಾದಂಥ ಭೂಮಿ ಸ್ನೇಹಿತರೆ ಅದು ಬ್ಯಾಡ್ ಲ್ಯಾಂಡ್ ಅಂದ್ರೆ ಅಂದ್ರೆ ಅಲ್ಲಿ ಬರಡಾದಂಥ ಭೂಮಿ ಇದೆ ಯಾವುದೇ ರೀತಿ ಯಾವುದೇ ಬೆಳೆಗಳನ್ನು ಬೆಳೆದ್ರೆ ಬೆಳೆಯುವುದಿಲ್ಲ ಅಷ್ಟು ಆ ಭೂಮಿ ಏನಾಗಿದೆ ಅಂದ್ರೆ ಅಂದ್ರೆ ಬರಡಾಗಿದೆ ಹಾಗಾಗಿ ಅಲ್ಲಿ ನಮಗೆ ಬ್ಯಾಡ್ ಲ್ಯಾಂಡ್ ಕಂಡು ಬರುತ್ತೆ ಈ ಚಂಬಲ್ ನದಿಯ ಹತ್ತಿರ ಆ ಪ್ರದೇಶದಲ್ಲಿ ಏನಂದ್ರಂದ್ರೆ ಬಹಳಷ್ಟು ಬಡತನ ಇದೆ ಅದಕ್ಕೆ ಅದು ಈ ಚಂಬಲ್ ಕಣಿವೆ ಹತ್ತಿರ ಇರುವಂಥ ಮಧ್ಯ ಪ್ರದೇಶದ ಭಾಗವು ಅದು ಬಹಳಷ್ಟು ಬ್ಯಾಕ್ವರ್ಡ್ ಇದೆ ಅದಕ್ಕೆ ನಿಮಗೆ ಒಂದು ಬೇಕಾದರ ಒಂದು ಮೂವಿ ನೋಡಿ ನೀವು ಚಂಬಲ ಕಣಿವೆ ಆಗಿರುವಂಥ ಒಂದು ಮೂವಿ ಪುಲನ್ ದೇವಿ ಯಾವುದು ಪುಲನ್ ದೇವಿ ಅಥವಾ ಒಂದು ಮೂವಿ ಇದೆ ಆ ಮೂವಿಯನ್ನು ನೀವು ಒಂದು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಅದರ ಆ ಚಂಬಲ್ ಕಣಿವೆಯಲ್ಲಿ ಏನೇನು ಆಗತ್ತೆ ಅಂತ ನಿಮಗೆಲ್ಲ ಹಿಸ್ಟ್ರಿನೂ ಗೊತ್ತಾಗತ್ತೆ ಹೌದಾ ಒಬ್ಬಕ್ಕಿನೇ ಮಹಿಳೆ ಪುಲನ್ ದೇವಿ ಯಾವ ರೀತಿ ಫೈಟ್ ಮಾಡ್ತಾಳೆ ಆ ಕಣಿವೆಯಲ್ಲಿ ನಿಮ್ಮ ಪ್ರತಿ ಇಂಚು ಇಂಚು ಗೊತ್ತಾಗತ್ತೆ ಅಂಥ ಮೂವಿಗಳನ್ನು ನೋಡಿ ನಿಮ್ಮ ಸ್ಟಡಿಗೂ ಅನುಕೂಲ ಆಗತ್ತೆ ನಿಮಗೂ ಅನುಕೂಲ ಆಗತ್ತೆ ಗೊತ್ತಾಯ್ತಾ ಸೊ ನೆಕ್ಸ್ಟ್ ಇಲ್ಲಿದಿಂದ ಇದರ ಏನೋ ಒಂದು ಪ್ರಮುಖ ನದಿ ನಾವು ನೋಡಬೇಕಾಗತ್ತೆ ಯಾವ ನದಿ ಇದೆ ಅಂದ್ರೆ ಸ್ನೇಹಿತರೆ ಇಲ್ಲಿ ಇದೆ ನಮಗೆ ಬೇಟ್ವಾ ಇದರ ಒಂದು ನಾವು ಪ್ರಮುಖ ಯಮುನಾ ನದಿಯ ಪ್ರಮುಖ ಉಪ ನದಿ ಬೇಟ್ವಾ ಎರಡನೇದು ಯಾವುದಿದೆ ಬೇಟ್ವಾ ಹೌದಾ ಚಂಬಲ ಆದ್ಮೇಲೆ ಬೇಟ್ವಾ ಈಗ ನೋಡಿ ಬೇಟ್ವಾ ನದಿ ನಾವು ನೋಡಿದಾಗ ಇದರ ಪ್ರಮುಖ ಉಪನದಿ ಯಾವುದಿದೆ ಬೇಟ್ವಾ ಸಿಹರ್ ಬೇಟ್ವಾ ನಾವು ನೋಡಬೇಕಾಗತ್ತೆ ಬೇಟ್ವಾ ನೋಡಿ ಈ ಬೇಟ್ವಾ ನದಿಯು ನಮಗೆ ಇಲ್ಲಿ ನೋಡಿ ಬೇಟ್ವಾ ನದಿ ಮಧ್ಯಪ್ರದೇಶದಲ್ಲಿನೇ ಹುಟ್ಟಿ ಈ ರೀತಿ ಹೋಗತ್ತೆ ಯಮುನಾ ನದಿಗೆ ಬಂದು ಕೂಡತ್ತೆ ಯು ಪಿಯಲ್ಲಿ ಹಾಗಾದರೆ ಹಾಗಾದ್ರೆ ಈ ಬೇಟ್ವಾ ನದಿ ಏನಿದೆ ಅಲ್ಲ ಸ್ನೇಹಿತರೆ ಇದು ನಮಗೆ ಮಧ್ಯಪ್ರದೇಶದ ಭೂಪಾಳ್ ಹೌದಾ ಮಧ್ಯಪ್ರದೇಶದ ಭೂಪಾಲ್ ಹತ್ ಕೆಸಿ ಭೂಪಾಲ್ ಮಧ್ಯಪ್ರದೇಶದ ಈ ಮಧ್ಯಪ್ರದೇಶದ ಭೂಪಾಲ್ ಏನಿದೆ ಅಲ್ಲ ಇಲ್ಲಿ ನಮಗೆ ಈ ಭಾಗದಲ್ಲಿ ನಮಗೆ ಸಾತ್ಪುರ ಯಾವುದು ಸಾತ್ಪುರ ಶ್ರೇಣಿಗಳು ಕಂಡುಬರ್ತವೆ ಸಾತ್ಪುರ್ ಶ್ರೇಣಿಗಳು ಬಟ್ ಯು ಶುಡ್ ರಿಮೆಂಬರ್ ದ್ಯಾಟ್ ನಾವು ಏನು ನೆನ್ಪಿಟ್ಕೋಬೇಕಾಗಿದೆ ಅಂದ್ರೆ ಅಂದ್ರಂದ್ರ ಮಧ್ಯ ಪ್ರದೇಶದಲ್ಲಿ ಹತ್ತು ನೆನ್ಪಿಟ್ಕೋಬೇಕಾಗಿದೆ ಎಲ್ಲಿ ಮಧ್ಯಪ್ರದೇಶದ ಭೂಪಾಲದ ಹತ್ತಿರ ಬೇಟ್ವಾ ಅನ್ನುವಂಥ ನದಿಯು ಹುಟ್ಟಿ ನೆಕ್ಸ್ಟು ಯು ಪಿಯಲ್ಲಿ ಯಮುನಾ ನದಿಯನ್ನು ಕೂಡುತ್ತದೆ ಎಲ್ಲಿ ಯು ಪಿಯಲ್ಲಿ ನಮಗೆ ಯು ಪಿಯಲ್ಲಿ ಯಾವ ನದಿಯನ್ನು ಕೂಡುತ್ತದೆ ಇದು ಯಮುನಾ ನದಿಯನ್ನು ಕೂಡುತ್ತದೆ ಸ್ನೇಹಿತರೆ ಯಾವ ನದಿಯಾಗಿದೆ ನಮಗೆ ಬೇಟ್ವಾ ಹೌದಾ ಈಗ ಇವೆರಡು ಈ ಚಂಬಲ್ ನದಿ ನಮಗೆ ಇಲ್ಲಿರುವಂತಹ ಈ ಚಂಬಲ್ ನದಿ ಇಲ್ಲಿರುವಂತಹ ಇದು ಬೇಟ್ವಾ ನದಿ ಇವೆರಡನ್ನು ಲಿಂಕ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇವೆರಡು ನದಿಗಳನ್ನು ಹೌದಾ ಇವೆರಡು ನದಿಗಳನ್ನು ಜೋಡಣೆ ಮಾಡಿದಾಗ ಅಲ್ಲಿ ಏನಾಗತ್ತೆ ಅಂದ್ರಂದ್ರ ಇಲ್ಲಿರುವಂಥ ಸಸ್ಯವರ್ಗಗಳು ಇಲ್ಲಿರುವಂಥ ಸಸ್ಯವರ್ಗಗಳು ಅಲ್ಲಿರುವಂಥ ಪ್ರಾಣಿಗಳು ಏನಾಗ್ತಾವಂದ್ರ ನಶಿಸಿ ಹೋಗ್ತಾವೆ ಯಾಕಂದ್ರೆ ಎರಡು ನದಿಗಳನ್ನು ನಾವು ಲಿಂಕ್ ಮಾಡುವಾಗ ಇಲ್ಲಿದಿಂದ ಏನಂದ್ರಂದ್ರ ಹಲವಾರು ಪರಿಸರ ವ್ಯವಸ್ಥೆ ಏನಾಗತ್ತೆ ಅಂದ್ರೆ ಹಾಳಾಗತ್ತೆ ಸ್ನೇಹಿತರೆ ಇಲ್ಲಿ ಮಧ್ಯ ಪ್ರದೇಶದಲ್ಲಿನೇ ಅತಿ ಹೆಚ್ಚು ಅರಣ್ಯ ಇದೆ ಅಂತ ನಾವು ಹೇಳ್ತೇವೆ ಹೌದಾ ಹೈಯೆಸ್ಟ್ ಫಾರೆಸ್ಟ್ ಇಸ್ ಲೊಕೇಟೆಡ್ ವೇರ್ ಇನ್ ಮಧ್ಯಪ್ರದೇಶ್ ಹಾಗಾಗಿ ಈ ಭಾಗದಲ್ಲಿ ನಮಗೆ ಒಂದು ಪನಹಾ ಹೌದಾ ಪನಹಾ ಅನ್ನುವಂಥ ನ್ಯಾಷನಲ್ ಪಾರ್ಕ್ ಇದೆ ರಾಷ್ಟ್ರೀಯ ಉದ್ಯಾನವನ ಪನಹಾ ಆ ಪನಹಾ ರಾಷ್ಟ್ರೀಯ ಉದ್ಯಾನವನಕ್ಕೂ ಹಾನಿಯಾಗತ್ತೆ ಸ್ನೇಹಿತರೆ ಇವೆರಡು ನದಿಗಳನ್ನು ಲಿಂಕ್ ಮಾಡುವುದರಿಂದ ಅದಕ್ಕೆ ಈ ಚಂಬಲ್ ಮತ್ತು ಬೇಟ್ವಾ ನದಿಗಳು ಇವು ಯಮುನಾ ನದಿಯ ಉಪನದಿಗಳು ಇದನ್ನು ನೀವು ನೆನ್ಪಿಟ್ಕೊಳ್ಳಿ ನೆಕ್ಸ್ಟು ಇಲ್ಲಿದಿಂದ ಇದರ ಇನ್ನ ಒಂದು ಪ್ರಮುಖ ಉಪನದಿ ಯಾವ್ದು ಬರುತ್ತೆ ಅಂದ್ರೆ ಅಂದ್ರ ಮೂರನೇದ್ ನಾವು ನೋಡಿದಾಗ ಸ್ನೇಹಿತರೆ ಯಮುನಾ ನದಿಯ ಉಪನದಿ ನಾವು ಮೂರನೇದ್ ನೋಡಿದಾಗ ಕೇನ್ ಅತ್ ಬರುತ್ತೆ ಯಾವುದು ಕೇನ್ 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 ಉಪನದಿ ಈಗ ನೋಡಿ ಇದರ ಒಂದು ಕೇನ್ ಉಪನದಿ ಏನಿದೆ ಅಲ್ಲ ಇದನ್ನು ಕೂಡ ನಾವು ನೋಡಿದಾಗ ಕೇನ್ ಅತ್ ನೋಡೋಣ ಈಗ ನೋಡಿ ಈ ಕೇನ್ ನದಿನೂ ಕೂಡ ನಮಗೆ ಮಧ್ಯಪ್ರದೇಶದಿಂದ ಬರತ್ತೆ ಹಾಗಾದ್ರೆ ಈ ಮಧ್ಯ ಪ್ರದೇಶ ಕಡೆಯಿಂದ ಬಂದು ನೆಕ್ಸ್ಟ್ ಯು ಪಿ ಒಳಗೆ ಹೋಗಿ ಯಾವ ಇದು ಕೆ ನದಿ ಅಂತ ಕರಿತೇವೆ ಸ್ನೇಹಿತರೆ ಕೆನ್ ನದಿ ಇದು ಹೌದಾ ಕೆ ನದಿ ಮಧ್ಯಪ್ರದೇಶದಿಂದ ಹೋಗಿ ಯು ಪಿ ಒಳಗೆ ಯಮುನಾ ನದಿಯನ್ನು ಕೂಡುತ್ತದೆ ಈ ಎನ್ ನದಿನೂ ಕೂಡ ನಮಗೆ ಇಲ್ಲಿ ಕೈಮೂರ್ ಹಿಲ್ಸ್ ಹತ್ತಿರ ಹೌದಾ ಈಗ ನಾವು ಕೈಮೂರ್ ಹಿಲ್ಸ್ ಅಂತಂದ್ರೆ ಅಂದ್ರೆ ಅಂದ್ರಂದ್ರೆ ಇವು ಕೂಡ ನಮಗೆ ಏನಂದ್ರೆ ಅಂದ್ರೆ ಮಧ್ಯಪ್ರದೇಶ ಮಧ್ಯ ಪ್ರದೇಶದ ಕಡೆಗೆ ಕಂಡುಬರುವಂಥವು ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢ ಗಡಿಯಲ್ಲಿ ಆದರೆ ನಾವು ಮಧ್ಯಪ್ರದೇಶ ಅಂತ ಹೇಳಬೇಕಾಗತ್ತೆ ಈ ಭಾಗದಲ್ಲಿ ನಮಗೆ ಈ ಕೈಮೂರ್ ಹಿಲ್ಸ್ ಅಂದರೆ ಈ ಭಾಗದಿಂದ ಕೈಮೂರು ಬೆಟ್ಟಗಳದಿಂದ ಹೋಗಿ ನೆಕ್ಸ್ಟ್ ಎಲ್ಲಿ ಹೋಗಿ ಕೂಡತ್ತೆ ಅಂದ್ರೆ ಅಂದ್ರೆ ಈ ಯಮುನಾ ನದಿಗೆ ಹೋಗಿ ಕೂಡತ್ತೆ ಸ್ನೇಹಿತರೆ ಇದು ಕೇನ್ ನದಿ ಇದನ್ನು ಕೂಡ ನೀವು ಏನು ಮಾಡಬೇಕಾಗಿದೆ ಅಂದ್ರೆ ನೆನ್ಪಿಟ್ಕೋಬೇಕಾಗಿದೆ ಇವು ಪ್ರಮುಖ ಉಪನದಿಗಳು ಯಾವ್ಯಾವು ಚಂಬಲ್ ಬೇಟ್ವಾ ಮತ್ತು ಕೇನ್ ಎದರ ಉಪನದಿಗಳು ಯಮುನಾ ನದಿಯ ಉಪನದಿಗಳು ಸ್ನೇಹಿತರೆ ಈ ನದಿಗಳನ್ನು ನೀವು ನೆನ್ಪಿಟ್ಕೋಬೇಕಾಗಿದೆ ಹೌದಾ ಸೊ ಇದು ನಮಗೆ ಏನಾಗತ್ತೆ ಅಂದ್ರೆ ಅಂದ್ರೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ವಾಟ್ ದಿ ಪಾಯಿಂಟ್ ನೆಕ್ಸ್ಟ್ ಅಲ್ಲಿಂದ ನಾವು ಮುಂದೆ ಹೋಗಬೇಕಾಗತ್ತೆ ಮುಂದೆ ಹೋದಾಗ ಸೊ ಇಲ್ಲಿ ಸೋನ್ ನದಿ ನಾವು ನೋಡಬೇಕಾಗತ್ತೆ ಇಷ್ಟೆಲ್ಲ ಯಮುನಾ ನದಿಗಳು ಅದು ಯಮುನಾ ನದಿಯ ಒಂದು ಉಪ ನದಿನೂ ಆಯಿತು ನೆಕ್ಸ್ಟ್ ನಾವು ಏನು ನೋಡಬೇಕಾಗಿದೆ ಅಂದ್ರ ಸೋನ್ ನದಿಯನ್ನು ನಾವು ನೋಡಬೇಕಾಗಿದೆ ಸ್ನೇಹಿತರೆ ಇದು ಅಮರಕಂಟಕ ನೆಕ್ಸ್ಟ್ ನಾವು ಇಲ್ಲಿ ನೋಡೋಣ ಯಾವ ನದಿ ನೋಡಬೇಕಾಗಿದೆ ಸೋನ್ ನದಿ ಹಾಗಾದ್ರೆ ಈಗ ಇಷ್ಟೆಲ್ಲ ನೀವು ನೋಡಿದಿರಿ ಯಾವ ನದಿ ನೋಡಿದಿರಿ ಸೊ ಕೇನ್ ನೋಡಿದ್ರಿ ಬೇಟ್ವಾ ನೋಡಿದ್ರಿ ಆಮೇಲೆ ಚಂಬಲ್ ನೋಡಿದ್ರಿ ಯಮುನಾ ನದಿಯ ಉಪ ನದಿಗಳು ಈಗ ನಮಗೆ ಸೋನ್ ನದಿ ಯಾವುದು ಸೋನ್ ಹಾಗಾದರೆ ಈ ಸೋನ್ ನದಿ ಏನಿದೆ ಅಲ್ಲ ಸ್ನೇಹಿತರೆ ಈ ನದಿ ಕೂಡ ನಮಗೆ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ ಈಗ ಇಂಪಾರ್ಟೆಂಟ್ ಆದಾಗ ಇದು ನಮಗೆ ಅಮರಕಂಟಕ ಶ್ರೇಣಿಯಲ್ಲಿ ಸೋನ್ ನದಿ ಹಾಗಾದರೆ ಈ ಅಮರಕಂಟಕ ಶ್ರೇಣಿಗಳು ನಮಗೆ ಛತ್ತೀಸ್ಗಢ ಕಡೆಗೆ ಕಂಡು ಬರ್ತಾವೆ ಅಮರಕಂಟಕ ಶ್ರೇಣಿಗಳು ಸೊ ನದಿಯು ಅಮರಕಂಟಕ ಶ್ರೇಣಿಯಿಂದ ಮಧ್ಯಪ್ರದೇಶ ಮಧ್ಯಪ್ರದೇಶ ಈಗ ನೋಡಿರಿ ಅಮರಕಂಟಕ ಶ್ರೇಣಿ ಅಂದ್ರೆ ಅಂದ್ರೆ ಛತ್ತೀಸ್ಗಢ ಛತ್ತೀಸ್ಗಢ ಛತ್ತೀಸ್ಗಢದ ಅಮರಕಂಟಕ ಶ್ರೇಣಿ ಮತ್ತು ಮಧ್ಯಪ್ರದೇಶ ಇದರ ಮುಖಾಂತರ ಹರಿದು ನಂತರ ಈ ನದಿಯು ಉತ್ತರ ಪ್ರದೇಶದಲ್ಲಿ ನಂತರ ಈ ನದಿಯು ಉತ್ತರ ಪ್ರದೇಶದಲ್ಲಿ ಯು ಪಿಯಲ್ಲಿ ಗಂಗಾ ನದಿಯನ್ನು ಕೂಡುತ್ತದೆ ಯಾವ ನದಿಯನ್ನು ಕೂಡುತ್ತದೆ ಗಂಗಾ ನದಿಯನ್ನು ಕೂಡುತ್ತದೆ ಸ್ನೇಹಿತರೆ ಯಾವ ನದಿ ಇದೆ ಇದು ಸೋನ್ ನದಿ ಹಾಗಾದರೆ ಸೋನ್ ನದಿಯು ಯಾವ ನದಿಯ ಉಪನದಿಯಾಗಿದೆ ಅಂದ್ರೆ ಅಂದ್ರೆ ಇದು ನಾವು ಗಂಗಾ ನದಿಯ ಉಪನದಿಯಾಗಿದೆ ಅಂತ ಹೇಳಬೇಕಾಗತ್ತೆ ಯಾವುದು ಗಂಗಾ ನದಿಯ ಉಪನದಿ ಸೋನ್ ನದಿ ಈಗ ಈ ಸೋನ್ ನದಿ ಗಂಗಾ ನದಿಯ ಉಪ ನದಿ ಆಯಿತು ಸ್ನೇಹಿತರೆ ಹಾಗಾದ್ರೆ ಈ ಸೋನ್ ನದಿಯ ಮೇಲೆ ನಮಗೆ ಏನಿದೆ ಅಂದ್ರೆ ಅಂದ್ರ ಅಂದ್ರ ಒಂದು ಬನ್ಸಾರ್ ಆಣೆಕಟ್ಟು ಇದೆ ಯಾವುದು ಬನ್ಸಾರ್ ಬನ್ಸಾರ್ ಡ್ಯಾಮ್ ಇದೆ ಇದನ್ನ ನೆನ್ಪಿಟ್ಕೊಳ್ಳಿ ಬನ್ಸಾರ್ ಆಣೆಕಟ್ಟು ನಮಗೆ ಸೋನ್ ನದಿಯ ಮೇಲೆ ಕಂಡು ಬರುತ್ತೆ ಇದು ಪಿ ಎಸ್ ಐ ಎಕ್ಸಾಮ್ ನಲ್ಲಿ ಕೇಳಿದ್ರು ನೋಡಿ ಸ್ನೇಹಿತರೆ ಎದ್ರೊಳಗ ಪಿ ಎಸ್ ಐ ಪಿ ಎಸ್ ಐ ಎಕ್ಸಾಮ್ ದಲ್ಲಿ ಈ ಲಾಸ್ಟ್ ಪಿ ಎಸ್ ಐ ಬಿಟ್ಟು ಅದ್ರ ಲಾಸ್ಟ್ ಪಿ ಎಸ್ ಕೇಳ್ತಾರೆ ಬನ್ಸಾರ್ ಆಣೆಕಟ್ಟು ಯಾವ ನದಿಯ ಮೇಲೆ ಇದೆ ಬನ್ಸಾರ್ ಆಣೆಕಟ್ಟು ಯಾವ ನದಿಯ ಮೇಲೆ ಇದೆ ಅಂದ್ರೆ ಸೋನ್ ನದಿಯ ಮೇಲೆ ಇದೆ ಹಾಗಾಗಿ ಅದನ್ನು ನೀವು ನೆನಪಿಟ್ಕೋಬೇಕಾಗಿದೆ ಗೊತ್ತಾಯ್ತಾ ನೆಕ್ಸ್ಟ್ ನಾವು ಇಲ್ಲದಿಂದ ಯಾವ ನದಿ ನೋಡ್ಬೇಕಾಗಿದೆ ಅಂದ್ರೆ ಅಂದ್ರ ಸೊ ದಾಮೋದರ್ ನದಿ ಯಾವ ನದಿ ದಾಮೋದರ್ ನೆಕ್ಸ್ಟ್ ನದಿ ನೋಡಿ ಸ್ನೇಹಿತರೆ ಈ ಸೋನ್ ನದಿ ಆದಮೇಲೆ ನಾವು ದಾಮೋದರ್ ನದಿ ನೋಡಬೇಕಾಗತ್ತೆ ಈಗ ದಾಮೋದರ್ ನದಿ ನಾವು ನೋಡಿದಾಗ ಅದನ್ನು ಕೂಡ ನಮಗೆ ಇಂಪಾರ್ಟೆಂಟ್ ಆಗತ್ತೆ ದಾಮೋದರ್ ಸಿಹರ್ ದಾಮೋದರ್ ನದಿ ದಾಮೋದರ್ ಹೌದಾ ಈಗ ದಾಮೋದರ್ ನದಿ ನಮಗೆ ಈ ದಾಮೋದರ್ ನದಿ ನೋಡಿದಾಗ ಸ್ನೇಹಿತರೆ ಇದನ್ನು ಕೂಡ ನಮಗೆ ಎಲ್ಲಿದಿಂದ ಬರುತ್ತೆ ಅಂದ್ರೆ ಛತ್ತೀಸ್ಗಢ ಛತ್ತೀಸ್ಗಢ ಕಡೆಯಿಂದ ಬರ್ತಾ ಇದೆ ದಾಮೋದರ್ ನದಿಯು ಛತ್ತೀಸ್ಗಢದ ಬಾಸ್ತಾರ್ ಜಿಲ್ಲೆ ಅಂತ ಕರೀತೇವೆ ಯಾವುದು ಛತ್ತೀಸ್ಗಢದ ಬಾಸ್ತಾರ್ ಜಿಲ್ಲೆಯಿಂದ ಛತ್ತೀಸ್ಗಢದ ಬಾಸ್ತಾರ್ ಜಿಲ್ಲೆಯಿಂದ ಛತ್ತೀಸ್ಗಢದಿಂದ ಈ ನದಿಯು ಈ ರೀತಿ ಬಂದು ಛತ್ತೀಸ್ಗಢದ ಬಾಸ್ತಾರ್ ಜಿಲ್ಲೆಯಿಂದ ಈ ರೀತಿ ಬಂದು ನೆಕ್ಸ್ಟು ಯಾವ ನದಿ ಒಳಗೆ ಇದೆ ನೋಡಿ ಯಾವ ನದಿ ಒಳಗೆ ಇದೆ ಇದು ನಮಗೆ ಹುಗ್ಲಿ ಯಾವ ಕೊಡ್ತಾ ಇದೆ ಹುಗ್ಲಿ ಹುಗ್ಲಿ ನದಿಯೊಳಗೆ ಇದೆ ಹೌದಾ ಯಾವ ನದಿ ಒಳಗೆ ಇದೆ ಸ್ನೇಹಿತರೆ ಹುಗ್ಲಿ ನದಿ ಮೇಲಿಂದ ಹುಗ್ಲಿ ನದಿ ಬರುತ್ತೆ ಹಾಗಾದರೆ ಇದು ನಮಗೆ ದಾಮೋದರ್ ನದಿಯು ಬಾಸ್ತಾರ್ ಜಿಲ್ಲೆಯಿಂದ ಛತ್ತೀಸ್ಗಢದ ಬಾಸ್ತಾರ್ ಜಿಲ್ಲೆ ಕಡೆಯಿಂದ ಹೋಗಿ ನೆಕ್ಸ್ಟ್ ನಮಗೆ ಏನಂದ್ರ ಪಶ್ಚಿಮ ಬೆಂಗಾಳದಲ್ಲಿ ಪಶ್ಚಿಮ ಬೆಂಗಾಳದಲ್ಲಿ ಪಶ್ಚಿಮ ಬೆಂಗಾಳದಲ್ಲಿ ಹುಗ್ಲಿ ನದಿಗೆ ಕೂಡ್ತಾ ಇದೆ ಯಾವ ನದಿಗೆ ಕೂಡ್ತಾ ಇದೆ ಹುಗ್ಲಿ ಹೌದಾ ಹುಗ್ಲಿ ನದಿಗೆ ಕೂಡ್ತಾ ಇದೆ ಸ್ನೇಹಿತರೆ ಈಗ ಇದು ಹುಗ್ಲಿ ನದಿಗೆ ಕೂಡ್ತಾ ಇದೆ ಅಂದ್ರಂದ್ರ ಈ ದಾಮೋದರ್ ನದಿಯ ವಿಶೇಷತೆ ಏನಿದೆ ಈ ದಾಮೋದರ್ ನದಿಯ ವಿಶೇಷತೆ ಏನಿದೆ ಅಂತ ನಾವು ನೋಡಿದಾಗ ಇದು ಏನಂದ್ರೆ ಅಂದ್ರೆ ಪಶ್ಚಿಮ ಬೆಂಗಾಳದಲ್ಲಿ ಪ್ರವಾಹವನ್ನು ಉಂಟು ಮಾಡತ್ತೆ ಎಲ್ಲಿ ಪಶ್ಚಿಮ ಬೆಂಗಾಳದಲ್ಲಿ ಈ ನದಿ ಏನು ಉಂಟು ಮಾಡತ್ತೆ ಅಂದ್ರೆ ಪ್ರವಾಹ ಉಂಟು ಮಾಡತ್ತೆ ಸ್ನೇಹಿತರೆ ಇಟ್ ವಿಲ್ ಕ್ರಿಯೇಟ್ ಫ್ಲಡ್ ಪ್ರವಾಹ ಫ್ಲಡ್ ಪ್ರವಾಹ ಎಲ್ಲಿ ಸೊ ಪಶ್ಚಿಮ ಬೆಂಗಾಳದಲ್ಲಿ ಹಾಗಾಗಿ ಪಶ್ಚಿಮ ಬೆಂಗಾಳದ ಕಣ್ಣೀರು ಹೊತ್ತಿಗೆ ಶಿ ಇದಕ್ಕೆ ಏನಂತ ಕರಿತೇವೆ ಪಶ್ಚಿಮ ಬೆಂಗಾಳದ ಕಣ್ಣೀರು ದೀದಿಯ ಕಣ್ಣೀರು ಮಮತಾ ದೀದಿಯ ಕಣ್ಣೀರು ಹೊತ್ ಕರಿತೇವೆ ಯಾಕೆ ಮಮತಾ ದೀದಿಯ ಕಣ್ಣೀರು ಹೊತ್ ಕರಿತೇವೆ ಸಿಇಸ್ ದ ಸಿಎಂ ಆಫ್ ಪಶ್ಚಿಮ ಬೆಂಗಾಲ್ ಹೌದಾ ಹಾಗಾಗಿ ಯಾರಿಗೆ ದುಃಖ ಆಗತ್ತೆ ಜಾಸ್ತಿ ಆ ರಾಜ್ಯದ ಸಿ ಎಂ ಯಾರಾಗಿರ್ತಾರೆ ಅವರಿಗೆ ತೊಂದರೆ ಆಗೋದು ಯಾಕಂದ್ರೆ ಒಂದು ರಾಜ್ಯವನ್ನು ಲೀಡ್ ಮಾಡ್ತಿರ್ತಾರೆ ಅವ್ರಿಗೆ ಬಹಳಷ್ಟು ತೊಂದರೆ ಆಗತ್ತೆ ಅವ್ರ ಜಾಸ್ತಿ ಜನಸಾಮಾನ್ಯರಿಗೆ ತೊಂದರೆ ಆಗಿರುತ್ತೆ ಹೌದಾ ಹಾಗಾಗಿ ನಾವು ಪಶ್ಚಿಮ ಬೆಂಗಾಳದ ಒಂದು ಕಣ್ಣೀರು ಅಂತ ಕರಿತೇವೆ ಪಶ್ಚಿಮ ಬೆಂಗಾಳದಲ್ಲಿ ಈ ನದಿ ಆಗಾಗ ಏನು ಉಂಟು ಮಾಡುತ್ತೆ ಅಂದ್ರೆ ಪ್ರವಾಹ ಉಂಟು ಮಾಡುತ್ತೆ ಸ್ನೇಹಿತರೆ ಅಪಾರ ಪ್ರಮಾಣದಲ್ಲಿ ಈ ನದಿಯಲ್ಲಿ ನೀರು ಬಂದ್ಬಿಡುತ್ತೆ ಸೊ ಆ ನದಿಯ ತೀರದಲ್ಲಿರುವಂಥ ಜನರ ವಸತಿಗಳಲ್ಲಿ ನೀರು ತುಂಬಿ ಹರಿದಾಗ ಆ ವಸತಿಗಳು ಏನಾಗತ್ತೆ ಮುಳುಗಡೆ ಆಗ್ತಾವೆ ಅವಾಗ ಜನರು ಈಗ ಸಪೋಸ್ ನಿಮ್ಮೂರಾಗೆ ಯಾವುದಾದ್ರೂ ಒಂದು ನದಿಯ ನೀರು ಬತ್ತ ತಿಳ್ಕೊರಿಪ್ಪ ಅವಾಗ ನಿಮ್ಮ ಊರು ಮುಳುಗಡೆ ಆಯಿತು ಅವಾಗ ನೀವು ಏನು ನಗ್ತೀರೋ ಏನು ಅಳತೀರೋ ಅಥವಾ ಊರು ಬಿಟ್ಟು ಹೋಗ್ತೀರಿ ಆಸ್ತಿ ಪಾಸ್ತಿಗಳು ಎಲ್ಲವೂ ಏನಾಗ್ತವೆ ಹಾನಿಯಾಗಿ ಹೋಗ್ತಾವೆ ಸ್ನೇಹಿತರೆ ಹಾಗಾಗಿ ಇಲ್ಲಿ ಏನಾಗತ್ತೆ ಅಂದ್ರೆ ಈ ದಾಮೋದರ್ ನದಿ ಪಶ್ಚಿಮ ಬೆಂಗಾಳದಲ್ಲಿ ಏನು ಉಂಟು ಮಾಡತ್ತೆ ಅಂದ್ರೆ ಅಂದ್ರೆ ಪ್ರವಾಹ ಉಂಟು ಮಾಡುತ್ತೆ ಅದಕ್ಕೆ ನಿಮಗೆ ಇಷ್ಟೇ ಕ್ವಶನ್ಸ್ ಕೇಳೋದು ಅವರು ಪಶ್ಚಿಮ ಬೆಂಗಾಳದ ಕಣ್ಣೀರು ಯಾವುದು ಪಶ್ಚಿಮ ಬೆಂಗಾಳದ ಕಣ್ಣೀರು ಯಾವುದಂದ್ರೆ ದಾಮೋದರ್ ನದಿ ಹೌದಾ ಇದು ಪಶ್ಚಿಮ ಬೆಂಗಾಳದಲ್ಲಿ ಪ್ರವಾಹವನ್ನು ಉಂಟು ಮಾಡುತ್ತೆ ಇಷ್ಟು ನೀವು ನೆನಪಿಟ್ಕೋಬೇಕಾಗತ್ತೆ ನೆಕ್ಸ್ಟು ಅಲ್ಲಿಂದ ನಮಗೆ ಇನ್ನೊಂದು ನದಿ ಕಂಡು ಬರುತ್ತೆ ಸ್ನೇಹಿತರೆ ಯಾವುದಿದೆ ಅಂದ್ರೆ ಅಂದ್ರೆ ಹುಗ್ಲಿ ನದಿ ಇವೆಲ್ಲ ಎದರ ಉಪನದಿಗಳು ಗಂಗಾ ನದಿಯ ಉಪನದಿಗಳು ಈಗ ನೆಕ್ಸ್ಟ್ ನಾವು ನೋಡಿದಾಗ ಯಾವ ನದಿ ನೋಡಬೇಕಾಗಿದೆ ಅಂದ್ರೆ ಹುಗ್ಲಿ ನದಿ ಇಲ್ಲಿ ಹುಗ್ಲಿ ನದಿ ನಾವು ನೋಡಿದಾಗ ಸಿಹಾರ್ ನೆಕ್ಸ್ಟ್ ನದಿ ಹುಗ್ಲಿ ಹೌದಾ ಹುಗ್ಲಿ ನದಿ ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗತ್ತೆ ಈಗ ಹುಗ್ಲಿ ನದಿ ನೋಡಿ ಸ್ನೇಹಿತರೆ ಈ ಹುಗ್ಲಿ ನದಿ ನಾವು ನೋಡಿದಾಗ ಎಲ್ಲಿಂದ ಯಾವ ರೀತಿ ಬರ್ತಾ ಇದೆ ಇದು ಹುಗ್ಲಿ ನದಿ ನಮಗೆ ಸೊ ಸಿಹರ್ ಹುಗ್ಲಿ ನದಿ ನಮಗೆ ಈ ಗಂಗಾ ನದಿ ಈ ಪಶ್ಚಿಮ ಬೆಂಗಾಳ ಕಡದಿಂದನೇ ಬರ್ತಾ ಇದೆ ಗಂಗಾ ನದಿಯಿಂದನೇ ಒಂದು ಕವಲು ಕೆಳಗಡೆಗೆ ಇಳಿತಾ ಇದೆ ಈ ರೀತಿ ಹೌದಾ ಈ ರೀತಿ ಬಂದು ಇಲ್ಲಿ ಏನಾಗತ್ತೆ ಅಂದ್ರ ಅಂದ್ರ ಇಲ್ಲಿ ಬಂದು ಯಾವ ನದಿಗೆ ಕೂಡತ್ತೆ ಇದು ನಮಗೆ ಆರ್ ಯಾವ ನದಿಗೆ ಅಂದ್ರೆ 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 ಈ ದಾಮೋದರ್ ನದಿಗೆ ಬಂದು ಕೂಡತ್ತೆ ನೆಕ್ಸ್ಟ್ ಇದು ಏನಾಗತ್ತೆ ಅಂದ್ರೆ ಬಂಗಾಳ ಕೊಲ್ಲಿ ಕಡೆಗೆ ಹೋಗ್ಬಿಡತ್ತೆ ಹೌದಾ ಯಾವ ಕಲೆ ಕಡೆ ಕೊಲ್ಲಿ ಕಡೆಗೆ ಹೋಗ್ತಾ ಇದೆ ಬಂಗಾಳ ಕೊಲ್ಲಿಗೆ ಕಡೆಗೆ ಹೋಗ್ತಾ ಇದೆ ಸೊ ಈಗ ಈ ನದಿಯ ಈ ನದಿಯ ತೀರ ಈಗ ನೋಡ್ರಿ ಹುಗ್ಲಿ ನದಿಯು ನಮಗೆ ಗಂಗಾ ನದಿಯ ಒಂದು ಕವಲು ಕೆಳ ಪಶ್ಚಿಮ ಬೆಂಗಾಳದಲ್ಲಿನೇ ಇದು ಪಶ್ಚಿಮ ಬೆಂಗಾಳದಲ್ಲಿನೇ ಇದರ ಒಂದು ಕವಲು ಕೆಳಗಡೆಗೆ ಇಳಿದು ಬರುತ್ತೆ ಅದರ ಕವಲು ನೆಕ್ಸ್ಟ್ ಅದಕ್ಕೆ ದಾಮೋದರ್ ನದಿಯ ನೀರು ಕೂಡತ್ತೆ ನೆಕ್ಸ್ಟ್ ಅದು ಎಲ್ಲಿ ಹೋಗ್ಬಿಡತ್ತೆ ಅಂದ್ರೆ ಅಂದ್ರ ಈ ಕಡೆಗೆ ಬೇ ಬೆಂಗಾಲ್ ಕಡೆಗೆ ಬಂದ್ಬಿಡತ್ತೆ ಸ್ನೇಹಿತರೆ ಹಾಗಾಗಿ ಈ ನದಿಯ ಮುಖಜ ಭಾಗದಲ್ಲಿ ಈ ನದಿಯ ಒಂದು ಮುಖಜ ಭಾಗ ಅಂದ್ರ ಆ ನದಿಯಲ್ಲಿ ನೀರು ಅಲ್ಲಿ ಬಂಗಾಳ ಕೊಲ್ಲಿ ಒಳಗೆ ಏನ್ ಸೇರ್ತಿತ್ತಲ್ಲ ಈ ಭಾಗದಲ್ಲಿ ನಮಗೆ ಏನ್ ಕಂಡು ಬರುತ್ತೆ ಅಂದ್ರ ಅಂದ್ರ ಹಾಲ್ದಿಯಾ ಬಂದರು ಕಂಡು ಬರುತ್ತೆ ಯಾವುದು ಹಾಲ್ದಿಯಾ ಹಾಲ್ದಿಯಾ ಬಂದರು ನಿಮ್ಮ ಕ್ವಶನ್ಸ್ ಕೇಳ್ತಾರೆ ಹಾಲ್ದಿಯಾ ಬಂದರು ಈಗ ಈ ಭಾಗದಲ್ಲಿ ನಮಗೆ ಯಾವ ಬಂದರು ಕಂಡು ಬರುತ್ತದೆ ಹಾಲ್ದಿಯಾ ಬಂದರು ಕಂಡು ಬರುತ್ತದೆ ಸ್ನೇಹಿತರೆ ನೆಕ್ಸ್ಟ್ ಈ ಹುಗ್ಲಿ ನದಿ ಏನಿದೆ ಅಲ್ಲ ಈ ಹುಗ್ಲಿ ನದಿ ಒಳಗಡೆಗೆ ಅಂದ್ರೆ ಶೃಂಗ ಮಾರ್ಗ ಮಾಡಿದ್ದಾರೆ ಮೆಟ್ರೋ ಶೃಂಗ ಮಾರ್ಗ ಇಪ್ಪತ್ತ್ ಮೂರು ಕಿಲೋಮೀಟರ್ ಉದ್ದ ಕೋಲ್ಕತ್ತಾದ ಹತ್ತಿರ ಇಪ್ಪತ್ತ್ ಮೂರು ಕಿಲೋಮೀಟರ್ ಉದ್ದದ ಏನ್ ಮಾಡಿದ್ದಾರೆ ಅಂದ್ರ ಶೃಂಗ ಮಾರ್ಗ ಮಾಡಿದ್ದಾರೆ ಯಾವ ಒಳಗೆ ಈ ಹುಗ್ಲಿ ನದಿ ಒಳಗೆ ಎಲ್ಲಿ ಕೋಲ್ಕತ್ತಾದ ಹತ್ತಿರ ಹಾಗಾಗಿ ಇದನ್ನು ಕೂಡ ನೀವು ಏನು ಮಾಡಬೇಕಾಗಿದೆ ಅಂದ್ರೆ ನೆನಪಿಟ್ಕೋಬೇಕಾಗಿದೆ ಇಷ್ಟು ಯಾವ ಕಡೆಯಿಂದ ಅಂದ್ರೆ ಅಂದರೆ ಈ ಕೆಳಗಡೆ ಕಡೆಯಿಂದ ಈ ಕಡೆಗಿಂದ ಹೋಗುವಂಥ ಉಪನದಿಗಳು ನಾವು ನೋಡಿದ್ದೇವೆ ಈ ನದಿಗಳಲ್ಲಿ ನಮಗೆ ಏನಂದ್ರೆ ಅಂದ್ರೆ ಅಂದ್ರೆ ಒಂದು ಕ್ವಶನ್ಸ್ ಫಿಕ್ಸ್ ಬರುತ್ತೆ ಸ್ನೇಹಿತರೆ ನೆಕ್ಸ್ಟ್ ನಾವು ಇದರ ಉತ್ತರ ಕಡೆಯಿಂದ ಈ ಕಡೆಯಿಂದ ಬರುವಂಥ ಕೆಲವೊಂದು ಉಪನದಿಗಳು ಬರ್ತಾವೆ ಯಾವುದಾಗಿರ್ಬೋದು ಗೋಮತಿ ಘಾಗ್ರಾ ಗಂಡಕ್ ಕೋಸಿ ಈ ನದಿಗಳ ಏನು ವಿಶೇಷತೆ ಇದೆ ಮತ್ತು ಇನ್ನ ಇದರದ್ದು ಇಷ್ಟೇ ಅಲ್ಲದೆ ಕೆಲವೊಂದು ಸರಸ್ವತಿ ನದಿ ಈ ರೀತಿ ಭಾಳಷ್ಟು ಕೆಲವೊಂದು ಮತ್ತೆ ಉಪನದಿಗಳು ಬರ್ತವೆ ಆ ನದಿಗಳನ್ನು ಕೂಡ ನಾವು ಡಿಸ್ಕಷನ್ ಮಾಡೋಣ ಮತ್ತೆ ಈ ನದಿದು ನಾಳೆ ಕ್ಲಾಸ್ದಲ್ಲಿ ಭಾಳಷ್ಟು ಪಾತ್ರ ಇದೆ ನಾಳೆ ಕ್ಲಾಸ್ದಲ್ಲಿ ಈ ನದಿಯ ಬಗ್ಗೆ ನಾವು ಒಂದು ಸ್ವಲ್ಪ ಡಿಸ್ಕಷನ್ ಮಾಡಿಕೊಂಡು ನೆಕ್ಸ್ಟ್ ಬ್ರಹ್ಮಪುತ್ರ ನದಿ ಅದು ಆದ ನಂತರ ದಕ್ಷಿಣಕ್ಕೆ ಹರಿಯುವಂಥ ನದಿಗಳು ಪೂರ್ವಕ್ಕೆ ಹರಿಯುವಂಥ ನದಿಗಳು ಮತ್ತು ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು ಇವೆಲ್ಲನೂ ಕೂಡ ನಾವು ಡಿಸ್ಕಷನ್ ಮಾಡೋಣ ಯಾಕಂದರೆ ರಿವರ್ ಚಾಪ್ಟರ್ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಪ್ರತಿಯೊಂದು ಸರ್ತಿ ಇವುಗಳಿಂದ ಅಂದರೆ ಕ್ವಶನ್ಸ್ ರೈಸ್ ಆಗುತ್ತೆ ಐ ಹೋಪ್ ದ್ಯಾಟ್ ಯು ಪೀಪಲ್ ಅಂಡರ್ಸ್ಟೂಡ್ ದಿಸ್ ಮಚ್ ಇಯರ್ ಇವತ್ತು ನಾನು ಏನು ಹೇಳಿದ್ದೀನಲ್ಲ ಇಷ್ಟು ಮಾತ್ರ ನೀವು ನೆನಪಿಟ್ಕೊಳ್ಳಿ ಇಲ್ಲಿದಿಂದ ನಿಮಗೆ ಭಾಳಷ್ಟು ಅನುಕೂಲ ಆಗುತ್ತೆ ಉಳಿದಂಥ ವಿಷಯವನ್ನು ನಾವು ನಾಳೆ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ Have a nice day again tomorrow we will meet okay bye